ಇವತ್ತಿನ ತಿರುಗುಬಾಣ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ಕಾರ್ತಿಕ್ ಚಿಕುಂದರ್. ಇದು ಖಡಕ್ ಪ್ರಶ್ನೆಗಳಿಗೆ ದಿಟ್ಟ ಉತ್ತರವನ್ನು ಪಡೆದುಕೊಳ್ಳುವಂತ ಪ್ರಯತ್ನ ಇವು ಈ ಬಾರಿ ನಮ್ಮ ಅತಿಥಿ ಮಂಗಳೂರು ಭಾಗದ ಪ್ರಭಾವಿ ಬಿಜೆಪಿಯ ಮುಖಂಡರಾಗಿರ್ತಕ್ಕಂಥ ಜಿತೇಂದ್ರ ಕೊಠಾರಿ ಅವರು ನಮ್ಮೊಂದಿಗಿದ್ದಾರೆ. ಜಿತೇಂದ್ರ ಕೊಠಾರಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಜಿತೇಂದ್ರ ಕೊಠಾರಿ ಅವರ ಜೀವನದ ಧ್ಯೇಯ ಏನು ಅನ್ನೋದು ಬೇಕಾಗಿದೆ. ಪ್ರತಿಯೊರವರಿಗೂ ಕೂಡ ಸಿದ್ಧಾಂತಗಳಿರ್ತದೆ. ಜಿತೇಂದ್ರ ಕೊಠಾರಿ ಅವರಿಗೆ ಇದೇನು ಇಲ್ವಾ ಅನ್ನುವಂಥ ಪ್ರಶ್ನೆ. ಇಲ್ಲ, ನಾವು ಕಳೆದ 30 ವರ್ಷಗಳಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಸ್ವಯಂ ಸೇವಕನಾಗಿ ರಾಷ್ಟ್ರವಾದಿ ವಿಚಾರದಲ್ಲಿ ತೊಡಗಿಕೊಳ್ತಾ ನನ್ನ ವ್ಯವಹಾರ ರಾಷ್ಟ್ರವಾದಿಯೋ ಅಥವಾ ಹಿಂದುತ್ವವೋ? ರಾಷ್ಟ್ರೀಯವಾದಿ ಅಂತ ಹೇಳಿದ್ರೆ, ಹಿಂದುತ್ವವಾದಿ ಅಂತ ಹೇಳಿದ್ರೆ ರಾಷ್ಟ್ರೀಯವಾದಿಯೇ, ಅದನ್ನು ಖಂಡಿತವಾಗಿ ನಾವು ಹೇಳ್ಬೋದು. ಸೊ ಅಂಥ ವಿಚಾರದಲ್ಲಿ, ಅಂಥ ಸಿದ್ಧಾಂತದಲ್ಲಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಿದ್ಧಾಂತದ ಅಡಿಯಲ್ಲಿ ನಾನು ಈ ಸಂಘಟನೆಯಲ್ಲಿ ಬೆಳೆದು ಬಂದಂಥ ಒಬ್ಬ ಸಾಮಾನ್ಯ ಕೆಳಮಟ್ಟದ ಕಾರ್ಯಕರ್ತ. ಸೊ ಇವಾಗ ಕಳೆದ ಒಂದು 8 ವರ್ಷದಿಂದ ನನ್ನನ್ನು ಪೂರ್ತಿಯಾಗಿ ಸಂಘಟನೆಯಲ್ಲಿ ತೊಡಗಿಸಿಕೊಳ್ತಾ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಾಧ್ಯಕ್ಷರಾಗಿ, ಧರ್ಮ ಪ್ರಸರಣ ಪ್ರಮುಖನಾಗಿ, ಅನೇಕ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನನ್ನನ್ನು ತೊಡಗಿಸಿಕೊಳ್ತಾ, ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ನನ್ನನ್ನು ತೊಡಗಿಸಿಕೊಳ್ತಾ ಸಂಘಟನೆ ಕೆಲಸ ಮಾಡಿದಂಥ ಒಂದು ಅನುಭವದಲ್ಲಿ ಇವತ್ತು ರಾಜಕೀಯ ಕ್ಷೇತ್ರವನ್ನು ನಾನು ಪ್ರಾರಂಭ ಮಾಡಿ. ಜಿತೇಂದ್ರ ಕೊಠಾರಿ ಅವರೇ, ಇರತಕ್ಕಂಥ ದೊಡ್ಡ ಪ್ರಶ್ನೆ ಇದೆ. ಇದುವರೆಗೆ ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾ ಅಧ್ಯಕ್ಷರಾಗಿದ್ರಿ, ಮಂಗಳೂರು ಪ್ರಾಂತ್ಯದ ಜಿಲ್ಲಾಧ್ಯಕ್ಷರಾಗಿದ್ರಿ. ನಿಮ್ಮ ಆ ಸಿದ್ಧಾಂತಗಳು ಇದೀಗ ರಾಜಕೀಯ ಸಿದ್ಧಾಂತಕ್ಕೆ ಒಪ್ಪಿಕೊಳ್ತದಾ, ಅಥವಾ ಒಂದೋ ನೀವು ಆ ಸಿದ್ಧಾಂತವನ್ನೇ ಬಿಡಬೇಕಾಗ್ತದೆ? ಕಾರಣ, ರಾಜಕೀಯ ಅಂತ ಹೇಳಿದ್ರೆ ಇಲ್ಲಿ ಎಲ್ಲಾ ಜಾತಿ ಪಂಗಡಗಳನ್ನ ಒಟ್ಟಾಗಿ ಸೇರಿಸಿಕೊಂಡು ಮುಂದೆ ಹೋಗ್ಬೇಕಾಗ್ತದೆ. ನೀವು ವಿಶ್ವ ಹಿಂದೂ ಪರಿಷತ್ನಲ್ಲಿ ಹಿಂದೂಗಳಿಗಾಗಿ ಹೋರಾಟವನ್ನ ಮಾಡಿದವರು, ಇದೀಗ ಬಿಜೆಪಿಗೆ ಸೇರಿ ನೀವು ಜಾತ್ಯಾತೀತರಾಗ್ತೀರಾ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ದೊಡ್ಡ ಆಶ್ಚರ್ಯಕರ ಸಂಗತಿ ಅಂತಾನೆ ಹೇಳ್ಬೋದು. ನೋಡಿ, ಜಾತ್ಯಾತೀತತೆ ಅಂತ ಹೇಳುವಂತಹ ಒಂದು ವಿಚಾರವನ್ನ ನೀವು ತಕೊಂಡಾಗ, ಬಹುಸಂಖ್ಯಾತರಾಗಿರ್ತಕ್ಕಂಥ ಈ ದೇಶ ಹಿಂದೂಗಳ ಹಿಂದುತ್ವದ ಅಡಿಯಲ್ಲಿ ಪ್ರಥಮ ಬಾರಿಗೆ ನಾವು ಅದನ್ನು ವ್ಯಾಖ್ಯಾನ ಮಾಡಬಹುದು. ಹೇಗೆ ಅಂತ ಕೇಳಿದ್ರೆ, ಕಳೆದ 70 ವರ್ಷಗಳಿಂದ ಈ ದೇಶವನ್ನು ಆಳಿರ್ತಕ್ಕಂಥ ಒಂದು ವ್ಯವಸ್ಥೆ ಏನಿದೆ, ಕಳೆದ 60 ವರ್ಷಗಳಿಂದ ಕಾಂಗ್ರೆಸ್ನ ಸಿದ್ಧಾಂತ ಈ ದೇಶದಲ್ಲಿ ಜಾತ್ಯಾತೀತತೆಯ ಹೆಸರನ್ನು ಅದರಲ್ಲಿ ಬರ್ತಾರೆ. ಇಲ್ಲ ಇಲ್ಲ, 60 ವರ್ಷದಲ್ಲಿ ಒಟ್ಟು ಕಾಂಗ್ರೆಸ್ಸಿನ ನೇರ ರಾಜಕೀಯ ವ್ಯವಸ್ಥೆ ಈ ದೇಶದಲ್ಲಿ ಏನು ಮಾಡಿದೆ ಅಂತ ಹೇಳಿದ್ರೆ, ಜಾತ್ಯಾತೀತ ಅಂತ ಹೇಳುವಂಥ ಒಂದು ಡೋಂಗಿ ವಿಚಾರವನ್ನು ಈ ದೇಶದ ಜನರಲ್ಲಿ ಬಿಟ್ಟಿದೆ. ಅದು ಬಿಟ್ಟರೆ ಈ ದೇಶದಲ್ಲಿ ಹಿಂದುತ್ವವೇ ಆಧಾರದ ಮೇಲೆ ಈ ದೇಶ ಇದ್ದರೆ ಖಂಡಿತವಾಗಿಯೂ ಶಾಂತಿಯಿಂದ ನೆಮ್ಮದಿಯಿಂದ ಈ ಜಾತ್ಯಾತೀತತೆಯ ನೇರವಾಗಿ ಅದರ ವಿಚಾರವನ್ನು ಕೈಗೆತ್ತಿಕೊಂಡು ರಾಜ್ಯವನ್ನು ಆಳಿದರೆ ಖಂಡಿತವಾಗಿ ಈ ದೇಶದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕೋಮು ವಿಚಾರಗಳು ಬರೋದಿಲ್ಲ. ಬಿಜೆಪಿಯವರಲ್ಲಿ ಯಾರ ಬಳಿ ಹೋಗಿ ಕೇಳಿದ್ರು ಕೂಡ 70 ವರ್ಷದಿಂದ ಕಾಂಗ್ರೆಸ್ ಹಾಳು ಮಾಡಿದೆ ಅಂತ ಹೇಳ್ತಾರೆ. ಇದನ್ನ ಮಧ್ಯೆ ವಾಜಪೇಯಿ ಅವರು ಕೂಡ ಒಮ್ಮೆ ಅಧಿಕಾರಕ್ಕೆ ಬಂದು ಹೋದ್ರು, ಇವರನ್ನ ಕೂಡ ಇದೇ ಸಾಲಿಗೆ ಸೇರಿಸಿಬಿಟ್ರ ಹೇಗೆ? ಮೋದಿ 70 ವರ್ಷದಲ್ಲಿ ಬದಿಗೆ ಹೋಗ್ತಾರಾ? ಇಲ್ಲ ಇಲ್ಲ, 70 ವರ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ದೇಶವನ್ನು ಆಳಿರ್ತಕ್ಕಂಥದ್ದು ಕೇವಲ 2 ಟರ್ಮ್. ಇವತ್ತು ಸನ್ಮಾನ್ಯ ಮೋದಿಯವರ ಸರ್ಕಾರ ಇತ್ತು, ಇದಕ್ಕಿಂತ ಮುಂಚೆ 6 ವರ್ಷಗಳ ಕಾಲ ವಾಜಪೇಯಿ ಅವರು ಈ ದೇಶವನ್ನು ಆಳಿದ್ದಾರೆ. ಇಡೀ ದೇಶದ ಜನರಿಗೆ ಗೊತ್ತು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಿದ್ಧಾಂತದ ಅಡಿಯಲ್ಲಿ ಈ ದೇಶವನ್ನು ಆಳಿರ್ತಕ್ಕಂಥ 2 ಪ್ರಧಾನಮಂತ್ರಿಗಳು ಯಾವ ರೀತಿಯಾಗಿ ಈ ದೇಶವನ್ನು ಆಳಿದ್ದಾರೆ ಅಂತ ಹೇಳಿ ಇಡೀ ದೇಶಕ್ಕೆ ಗೊತ್ತು. ಅದಕ್ಕೋಸ್ಕರ ಇವತ್ತಿಗೂ ಕೂಡ ಜನ ಭಾರತೀಯ ಜನತಾ ಪಾರ್ಟಿಯನ್ನು ಯಾವ ರೀತಿಯಲ್ಲಿ ಈ ದೇಶದಲ್ಲಿ ಸ್ವೀಕಾರ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಇವತ್ತು ಅದು ಜ್ವಲಂತವಾಗಿರತಕ್ಕಂಥ ನಮ್ಮ ಕಣ್ಣ ಮುಂದೆ ಇರತಕ್ಕಂಥ ಒಂದು ಉದಾಹರಣೆ. ವಿಶ್ವ ಹಿಂದೂ ಪರಿಷತ್ ಮತ್ತು RSS ಕೋಮು ಸಾಮರಸ್ಯವನ್ನು ಸಹಿಸಿಕೊಳ್ತದೋ ಅಥವಾ ಕೋಮು ಸಾಮರಸ್ಯವನ್ನು ಒಡಿಲಿಕ್ಕೆ ಪ್ರಯತ್ನ ಪಡ್ತದೋ? ಖಂಡಿತವಾಗಿಯೂ RSSನ ಸಿದ್ಧಾಂತ ಈ ದೇಶದಲ್ಲಿ ಕೋಮು ಪ್ರಚೋದನೆಯನ್ನು ಒಡೆಯುವಂತ, ಕೋಮು ಭಾವನೆಗಳನ್ನು ಒಡೆಯುವಂತ ಸಿದ್ಧಾಂತ ಅಲ್ಲ. ಅಲ್ಲ, ಇದಕ್ಕೆ ಜ್ವಲಂತ ಉದಾಹರಣೆಯೇ ಜಿತೇಂದ್ರ ಕೊಠಾರಿ ಅವರು ಅಂತ ಹೇಳ್ಬೋದೇನೋ? ಹಾ, ಹೇಗೆ ಹೇಳಿ? ಯಾಕೆ ಅಂತ ಕೇಳಿದ್ರೆ, ಇತ್ತೀಚೆಗೆ ನೀವು ಅನೇಕರನ್ನು ನೀವು ಪರಿಗಣಿಸಿದಾಗ, ಯಾರಾದರೂ ವಿಶ್ವ ಹಿಂದೂ ಪರಿಷತ್ನಲ್ಲಿ ಅಥವಾ ರಾಜಕೀಯದ ಅಥವಾ ಬಜರಂಗದಲ್ಲಿ ಬೊಬ್ಬರಿಸ್ತಾರೆ ಅಂತ ಹೇಳಿದ್ರೆ, ಅಥವಾ ಯಾವ್ದಾದ್ರು ಚಟುವಟಿಕೆಗಳಲ್ಲಿ ಮುಂದೆ ಸಾಕ್ತಾರೆ ಅಂತ ಹೇಳಿದ್ರೆ, ಅವರಿಗೆ ರಾಜಕೀಯಕ್ಕೆ ಪ್ರಮೋಷನ್ ಕೊಟ್ಟು ಬಿಡ್ತಾರೆ RSS. ಏನು ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಜಾಗರಣ ವೇದಿಕೆ ಏನಾದರೂ ರಾಷ್ಟ್ರ ವಿರೋಧಿ ಕೆಲಸವನ್ನು ಮಾಡಿದ, ಅಥವಾ ಈ ದೇಶದಲ್ಲಿ ಯಾವುದಾದರೂ ಹಿಂದುತ್ವದ ವಿಚಾರದ ಮೇಲೆ ದಾಳಿ ಆದಾಗ ಅದನ್ನು ಸಮರ್ಥವಾಗಿ ಎದುರಿಸ್ತಕ್ಕಂಥ ಒಂದು ವಿಚಾರದಲ್ಲಿ ಇವತ್ತು ಸಂಘಟನೆಗಳು ಕೆಲಸ ಮಾಡ್ತಾ ಇದೆ? ಯಾಕೆ ಮಾಡಬಾರ್ದು? ಯಾಕೆ ಅಂತ ಕೇಳಿದ್ರೆ, ವಿಶ್ವ ಹಿಂದೂ ಪರಿಷತ್ನಲ್ಲಿ ಅಥವಾ ಬಜರಂಗ ದಳದಲ್ಲಿ RSS ಅಲ್ಲಿ ಗುರುತಿಸಿಕೊಂಡವರು ಪ್ರಮೋಷನ್ ಅನ್ನು ಪಡೆದುಕೊಳ್ತಾರೆ. ಜಿತೇಂದ್ರ ಕೊಠಾರಿ ಅವರಾಗಿರ್ಬಹುದು ಅಥವಾ ಸತ್ಯಜಿತ್ ಸುರತ್ಕಲ್ ಅವರು ವಿಶ್ವ ಹಿಂದುತ್ವಕ್ಕೋಸ್ಕರ ಅನೇಕ ಶ್ರಮವನ್ನು ಪಟ್ಟಂತವರು. ಆ ಹಿಂದುತ್ವದಲ್ಲೇ ಮುಂದುವರಿದ್ರೆ ಹಿಂದೂ ಸಮಾಜ ಅನ್ನೋದು ಬಹಳ ಗಟ್ಟಿ ಆಗ್ತಾ ಇತ್ತು. ಅವರನ್ನ ತೆಗೆದು ಬಿಜೆಪಿಗೆ ಕಳಿಸಿಬಿಟ್ರು. ಸತ್ಯಜಿತ್ ಸುರತ್ಕಲ್
ಈ ಭಾಗದಲ್ಲಿ ಹಿಂದುತ್ವದ ವಿಶ್ವ ಹಿಂದೂ ಪರಿಷತ್ನ ಅಧ್ಯಕ್ಷರಾಗಿ ವಿಶ್ವ ಹಿಂದೂ ಪರಿಷತ್ತಿಗೋಸ್ಕರ ಶ್ರಮವನ್ನು ವಹಿಸಿದಂಥವ್ರು, ನಿಮ್ಮನ್ನ ಕೂಡ ಬಿಜೆಪಿ ಕಳಿಸ್ಬಿಟ್ರು, ಯಾಕೆ ಈ ಹಿಂದೂ ಸಮಾಜವನ್ನ ಗಟ್ಟಿ ಮಾಡುವುದು ನಿಮ್ಮ ಧ್ಯೇಯ ಅಂತ ನೀವು ಬರ್ತೀರಾ, ಅದಾದ ಬಳಿಕ ನೀವು ಜಾತ್ಯತೀತವಾಗಿ ಬಿಜೆಪಿಗೆ ಬಂದು ಬಿಡ್ತೀರಾ, ಇದರ ವಿಪರ್ಯಾಸವೇ ಅರ್ಥ ಆಗ್ತಾ ಇಲ್ಲ ಯಾರಿಗೆ ನೋಡಿ. ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಜಾಗರಣ ಇರ್ಬೋದು, ಇದೆಲ್ಲವೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಡಿಯಲ್ಲಿ ಅದರ ಸಿದ್ಧಾಂತದ ಅಡಿಯಲ್ಲಿ ಕೆಲಸ ಮಾಡತಕ್ಕಂಥ ಸಂಸ್ಥೆಗಳು, ಸಂಘಟನೆಗಳು. ಭಾರತೀಯ ಜನತಾ ಪಾರ್ಟಿಯಲ್ಲೂ ಕೂಡ ನಮ್ಮ ಮೆನಿಫೆಸ್ಟೋ ಹೇಳ್ತದೆ, ರಾಮ ಮಂದಿರ ಕಟ್ಟಬೇಕು, ಹಿಂದುತ್ವದ ಆಧಾರದ ವಿಚಾರದಲ್ಲಿ ಅನೇಕ ವಿಚಾರಗಳನ್ನು ನಾವು ಸಮರ್ಥಿಸ್ತೇವೆ. ಈ ದೇಶದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆ ತರಬೇಕು, ಲವ್ ಜಿಹಾದ್ ನಿಲ್ಲಬೇಕು, ಮತಾಂತರ ನಿಲ್ಲಬೇಕು, ಇದೆಲ್ಲವೂ ಸಂಘದ ಸಿದ್ಧಾಂತದ ಮುಖಾಂತರ ಭಾರತೀಯ ಜನತಾ ಪಾರ್ಟಿ ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟಂಥ ಒಂದು ಪಕ್ಷ. ಅದರ ಅಡಿಯಲ್ಲಿ ನಾವು ಕೆಲಸ ಮಾಡಬೇಕಾದ್ರೆ ನಮಗೆ ಸಂಘಟನೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅನುಭವಗಳ ಜೊತೆಗೆ ಇನ್ನೂ ಹೆಚ್ಚಿನ ಕೆಲಸ ಮಾಡಬಹುದು ಅಂತ ಹೇಳುವಂಥ ವಿಚಾರವೂ ಇರಬಹುದು. ಅದಕ್ಕೋಸ್ಕರ ನಾವು ರಾಜಕೀಯಕ್ಕೆ ಬಂದ ಕೂಡಲೇ ನಮ್ಮ ಹಿಂದುತ್ವದ ವಿಚಾರಗಳು ಬದಲಾವಣೆ ಮಾಡಬೇಕು ಅಂತೇನಿಲ್ಲ. ಹಿಂದುತ್ವದ ವಿಚಾರವನ್ನು ಇಟ್ಕೊಂಡು ಈ ದೇಶದ ಪ್ರತಿಯೊಬ್ಬ ಪ್ರಜೆಯನ್ನು ಕೂಡ ಒಟ್ಟಿಗೆ ತಗೊಂಡು ಹೋಗುವಂಥ ಒಂದು ವಿಚಾರದಲ್ಲಿ ನಾವು ರಾಜಕೀಯವನ್ನು ಮಾಡಬಹುದು. ಇವತ್ತು ಈ ಜಗತ್ತೇ ಸ್ವೀಕಾರ ಮಾಡಿರ್ತಕ್ಕಂಥ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಯವರ ಅಧಿಕಾರ ಆಡಳಿತವನ್ನು ನೀವು ನೋಡಬಹುದು. ಇವತ್ತು ನರೇಂದ್ರ ಮೋದಿ ಆಡಳಿತವನ್ನು ಕೂಡ ನೋಡಬಹುದು, ಇವತ್ತು ಇಲ್ಲಿ ಈಶ್ವರಪ್ಪ ಮತ್ತು ಯಡಿಯೂರಪ್ಪರವರ ಗಲಾಟೆಯನ್ನು ಕೂಡ ನೋಡಬಹುದು. ಇಲ್ಲ ಇಲ್ಲ, ಅದು ಆಂತರಿಕ ವಿಚಾರಗಳು. ನರೇಂದ್ರ ಮೋದಿಯನ್ನು ತಗೊಂಡಾಗ ಇವತ್ತು ಈ ದೇಶದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕಾದ್ರೆ ಅನೇಕ ಹಿಂದೂ ವಿರೋಧಿ ಮಾನಸಿಕತೆಯವರು ಅಥವಾ ಎಡಪಂಥೀಯರು ಅಥವಾ ಅನೇಕ ಬುದ್ಧಿಜೀವಿಗಳು ಇದನ್ನು ವಿರೋಧ ಮಾಡಿದರು, ದೇಶ ಬಿಟ್ಟು ಹೋಗ್ತೇವೆ ಅಂತ ಹೇಳಿದರು. ಈ ದೇಶದಲ್ಲಿ ಕೋಮು ಭಾವನೆಗಳು ಪ್ರಚೋದನೆ ಮಾಡ್ತವೆ, ಕೆರಳಿಸ್ತಾರೆ, ಕೋಮು ಭಾವನೆಗಳಿಗೆ ಧಕ್ಕೆ ಬರ್ತದೆ, ಕೋಮು ಸಂಘರ್ಷಗಳಾಗ್ತದೆ, ಈ ದೇಶ ಹಿಂದುತ್ವದ ಆಧಾರದಲ್ಲಿ ನಾಶ ಆಗುತ್ತೆ. ಹಾಗಾದ್ರೆ ಎರಡೂವರೆ ವರ್ಷದಲ್ಲಿ ಮೋದಿಯವರ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇವತ್ತು ಕೊಟ್ಟಿರತಕ್ಕಂಥ ಆಡಳಿತವನ್ನ ಇವತ್ತು ಜನ ಸ್ವೀಕಾರ ಮಾಡಿದ್ದಾರೆ. ಪಂಚರಾಜ್ಯಗಳ ಚುನಾವಣೆ ಇರಬಹುದು, ಒಂದು ಗ್ರಾಮ ಪಂಚಾಯತಿನ ಎಲೆಕ್ಷನ್ ಇರಬಹುದು, ಅಥವಾ ಮಹಾನಗರ ಪಾಲಿಕೆ ಎಲೆಕ್ಷನ್ ಇರಬಹುದು, ಜನ ಸ್ವೀಕಾರ ಮಾಡಿದ್ದಾರೆ. ಜನ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವರ ಸಮರ್ಥ ನಾಯಕತ್ವವನ್ನು ಒಪ್ಪಿಕೊಂಡಿದ್ದಾರೆ. ಇವತ್ತು ಅದಕ್ಕೋಸ್ಕರ ಈ ಪ್ರೋ ಹಿಂದುತ್ವ ಎತ್ತ ಸಾಕ್ತಾ ಇದೆ ಅನ್ನುವಂತ ಪ್ರಶ್ನೆ, ಯಾಕಂತ ಹೇಳಿದ್ರೆ ನಿಮ್ಮ ಅಧಿಕಾರಾವಧಿಯಲ್ಲೇ ಲವ್ ಜಿಹಾದ್ನ ವಿರುದ್ಧವಾಗಿ ತೀವ್ರವಾಗಿರುವ ಪ್ರತಿಭಟನೆಗಳನ್ನ ಮಾಡಿದ್ರಿ, ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರಿ, ಈಗಲೂ ಮಾಡ್ತೇವೆ. 21 ಯುವತಿಯರೇನೋ ಕಣ್ಮರೆ ಆಗಿರುತ್ತೆ ಸಂದರ್ಭದಲ್ಲಿ ಇಲ್ಲ ಲವ್ ಜಿಹಾದಿಗೆ ಬಲಿಯಾಗಿದ್ದಾರೆ ಅಂತ ಹೇಳಿದ್ರಿ. ಅದಾದ ಬಳಿಕ ಮೋಹನ್ ಅನ್ನುವ ಆತ, ಭಟ್ಕಳದ ಮೋಹನ್ ಅನ್ನುವ ಆತ, ಇವರೆಲ್ಲರನ್ನ ಕೂಡ ಸೈನೈಡ್ ಕಿಲ್ಲರ್ ಆಗಿದ್ದ ಆತ ಅನ್ನುವುದು, ಸೈಕೋ ಕಿಲ್ಲರ್ ಆಗಿದ್ದ ಅನ್ನೋದು ಗೊತ್ತಾದ ಕೂಡಲೇ ನಿಮ್ಮ ಧರಣಿ ಅನ್ನೋದು ಚಪ್ಪೆ ಆಗಿಬಿಡುತ್ತೆ. ಯಾಕೆ ಆತ ಹಿಂದೂ ಅನ್ನುವ ಕಾರಣಕ್ಕೆ ಚಪ್ಪೆ ಆಯ್ತು? ಲವ್ ಜಿಹಾದ್ ಮತ್ತು ಮೋಹನ್ ಕಿಲ್ಲರ್ ಏನಿದ್ದಾನೆ ಅವನ ಇದೇ ವಿಚಾರವೇ ಬೇರೆ, ನಮ್ಮ ಲವ್ ಜಿಹಾದ್ನ ವಿಚಾರವೂ ಕೂಡ ಬೇರೆ. ಲವ್ ಜಿಹಾದ್ನ ವಿಚಾರ ಇಷ್ಟೇ, ಅನೇಕ ಉದಾಹರಣೆಗಳು ನಮ್ಮ ಹತ್ರ ಇದೆ. ಇವತ್ತು ಕೇರಳದ ಪೊನ್ನಾನಿಯಲ್ಲಿ ನಡೆಯುವಂಥ ಮತಾಂತರದ ಮುಖಾಂತರ ಅವರನ್ನು ಭಯೋತ್ಪಾದಕನಿಗೆ ಉಪಯೋಗ ಮಾಡುವಂಥದ್ದಿರ್ಬೋದು, ಅವರನ್ನು ಬೇರೆ ಬೇರೆ ಮಿಡ್ಲ್ ಈಸ್ಟ್ ರಾಷ್ಟ್ರಗಳಿಗೆ ತಗೊಂಡು ಹೋಗಿ ಅವರನ್ನು ವೇಶಾವಟಿಕೆಯಲ್ಲಿ ತೊಡಗಿಸಿಕೊಳ್ಳುವಂಥ ವಿಚಾರ ಇರ್ಬೋದು. ಹೀಗೆಲ್ಲ ಇದೆಲ್ಲ ಉದಾಹರಣೆ ಸಮೇತವಾಗಿ ನಾವು ಮಾತಾಡುವಂಥ ಒಂದು ಅನೇಕ ಉದಾಹರಣೆಗಳು ನಮ್ಮ ಕೈಯಲ್ಲಿದೆ. ಲವ್ ಜಿಹಾದ್ ಅಂತ ಹೇಳಿದರೆ ನೀವು ಮೋಹನ್ ಕಿಲ್ಲರ್, ಅವನು ಒಬ್ಬ ವೈಯಕ್ತಿಕ ವಿಚಾರದ ಮೇಲೆ ಏನೋ ಒಂದು ಮಾನಸಿಕ ರೋಗಿಯಾಗಿ ಅವನು ಮಾಡಿರಬಹುದು, ಪ್ರತಿಭಟನೆ ಮಾಡಿದ್ದೇವೆ. ಆ ಒಂದು ವಿಚಾರವನ್ನ, ಆ ಒಂದು ಘಟನೆಯನ್ನ, ಘಟನೆಯನ್ನ ಪೊಲೀಸರಿಗೆ ತಿಳಿಸಿಕೊಟ್ಟಿದ್ದೇ ನಮ್ಮ ಸಂಘಟನೆಗಳು. ಆ ನಂತರ ಪೊಲೀಸರು ಅದರ ಬಗ್ಗೆ ವಿಚಾರಣೆ ಮಾಡಿದಾಗ, ತನಿಖೆಯನ್ನ ಕೈಗೊಂಡಾಗ ಮಾತ್ರ ಅದು ಆ ವಿಚಾರಗಳು ತಿಳಿದು ಬಂತು. ಅದರ ವಿರುದ್ಧವಾಗಿ ಸಂಘಟನೆ, ಬಜರಂಗದಳ, ವಿಶ್ವ ಹಿಂದೂ ಪರಿಷತ್, ಜಾಗರಣೆ ಎಲ್ಲವೂ ಕೂಡ ಪ್ರತಿಭಟನೆ ಮಾಡಿದೆ. ಅಲ್ಲ, ಈ ಪ್ರಶ್ನೆ ಯಾಕೆ ಒತ್ತು ಬರ್ತದೆ ಅಂತ ಹೇಳಿದ್ರೆ, ಇವತ್ತು ಅನೇಕ ಎಡಪಂಥೀಯ ಸಂಘಟನೆಗಳು ಇವತ್ತು ಬಜರಂಗ ದಳ ಆಗಿರ್ಬೋದು, ವಿಶ್ವ ಹಿಂದೂ ಪರಿಷತ್ ಆಗಿರ್ಬೋದು, ಅದನ್ನ ಹೀಯಾಳಿಸುವುದೇ ಇದೇ ಪದಗಳನ್ನ ಬಳಸಿ. ಇಲ್ಲ ಇಲ್ಲ, ಹಿಂದೂಗಳು, ಹಿಂದೂ ಹುಡುಗಿಯರು ಮುಸಲ್ಮಾನರನ್ನ ಪ್ರೀತಿಸಿದ್ರೆ ಮಾತ್ರ ಇವರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ, ಅದೇ ಹಿಂದೂ ಹುಡುಗಿಗೆ, ಹಿಂದೂ ಹುಡುಗನಿಂದ ಏನಾದ್ರೂ ಅಪರಾಧ ಆದ್ರೆ ಇವರ್ಯಾರು ಕೂಡ ಮುಖ ಕೊಡಲಿಲ್ಲ. ಸುಳ್ಳು, ಅದು ಸುಳ್ಳು. ನೋಡಿ, ಮೋಹನ್ ಕುಮಾರ್ನ ವಿಚಾರದಲ್ಲಿ ನಾವು ಸ್ಪಷ್ಟವಾಗಿ ಹೇಳ್ತೇವೆ, ಬಂಟ್ವಾಳದ ಗ್ರಾಮಾಂತರ ಠಾಣೆ ಎದುರು ಪ್ರತಿಭಟನೆ ಮಾಡಿ ಅದರ ಬಗ್ಗೆ ತೀವ್ರತೆಯನ್ನು ಹೆಚ್ಚಿಸಿರ್ತಕ್ಕಂಥ ಒಂದು ಇದು ಬಜರಂಗ ದಳಕ್ಕಿದೆ. ಅದಕ್ಕೋಸ್ಕರ ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿಯಲ್ಲಿ ಹೋದಾಗ ಹಿಂದುತ್ವವನ್ನು ಬಿಟ್ಟು ನಾವು ಕೆಲಸ ಮಾಡಬೇಕು ಅಂತ ಇಲ್ಲ. ಅದರ ಜೊತೆ ಜೊತೆಗೆ ರಾಜಕೀಯ ವಿಚಾರ ಏನು ಅಂತ ಕೇಳಿದರೆ, ಈ ದೇಶದ ಪ್ರತಿಯೊಬ್ಬರನ್ನ 125 ಕೋಟಿ ಜನ ಯಾರಿದ್ದಾರೆ, ಇವರೆಲ್ಲರನ್ನ ಒಟ್ಟಿಗೆ ತಗೊಂಡು ಹೋಗುವಾಗ ಏಕ್ ಭಾರತ್ ಶ್ರೇಷ್ಠ ಭಾರತ್ ಇರ್ಬೋದು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಇರ್ಬೋದು, ಇವತ್ತು ಪ್ರಧಾನಮಂತ್ರಿಗಳು ಕೊಟ್ಟಿರ್ತಕ್ಕಂಥ ವಿಚಾರಗಳಲ್ಲಿ ನಾವು ರಾಜಕೀಯ ಮಾಡ್ತೇವೆ. ಹಿಂದುತ್ವವನ್ನು ಯಾವತ್ತು ಬಿಟ್ಟಿಲ್ಲ ನಾವು. ಈಗ ನೀವು ಬಿಜೆಪಿಯ ಮುಖಂಡರಾಗಿದ್ದೀರಾ,
ಲವ್ ಜಿಹಾದ್ ಬಗ್ಗೆ ಈಗ ನಿಮ್ಮ ಅಭಿಪ್ರಾಯ ಏನು? ಲವ್ ಜಿಹಾದ್ ಬಗ್ಗೆ ಇವತ್ತು ಕೂಡ ನಾವು ವಿರೋಧ ಮಾಡ್ತೇವೆ. ಲವ್ ಜಿಹಾದ್ ನಡೀಬಾರ್ದು. ಓರ್ವ ರಾಜಕಾರಣಿಯಾಗಿ ಪ್ರೀತಿ ಮಾಡುವಂತಹದ್ದು ಅವರ ಹಕ್ಕು ಅಂತ ನೀವು ಹೇಳಬೇಕಾಗುತ್ತದೆ. ಪ್ರೀತಿ ಅಂದ್ರೆ ಪ್ರೀತಿ ಮಾಡಿ, ಮೋಸದ ಪ್ರೀತಿಯನ್ನ ಮಾಡಿ ಅಂತಹ ಅಮಾಯಕ ಹಿಂದೂ ಹುಡುಗಿಯರನ್ನ ಭಯೋತ್ಪಾದಕರಿಗೆ ತಳ್ಳುವಂಥದ್ದು, ಮತಾಂತರ ಮಾಡುವಂಥದ್ದು, ವೇಶ್ಯಾವಾಟಿಕ ಜಾಲಗಳಿಗೆ ಅವರನ್ನ ಮಾರಾಟ ಮಾಡುವಂಥದ್ದು, ಅದು ಪ್ರೀತಿ ಅಂತ ಹೇಳಬೇಡಿ. ಅದಕ್ಕೆ ಪ್ರೀತಿಯ ವ್ಯಾಖ್ಯಾನವನ್ನು ಕೊಡಬೇಡಿ. ನಮಗೆ ತೋರಿಸಿ, ಪ್ರೀತಿಯ ಮಾಡಿ, ನಿಜವಾಗಿರ್ತಕ್ಕಂಥ ಪ್ರೀತಿ ಮಾಡಿ ಒಬ್ಬ ಸಂಸಾರ ಮಾಡ್ತಾನೆ ಅಂತ ಹೇಳಿದ್ರೆ ಈ ದೇಶದ ಕಾನೂನಲ್ಲೇ ಹೇಳ್ತದೆ, ಅದಕ್ಕೆ ಅವಕಾಶಗಳಿದೆ, ಅದನ್ನು ಮಾಡ್ತಾರೆ. ಯಾವತ್ತೂ ಕೂಡ ಸಂಘಟನೆ ಆಗಲಿ, ಭಾರತೀಯ ಜನತಾ ಪಾರ್ಟಿ ಆಗಲಿ ವಿರೋಧ ಮಾಡಲಿಲ್ಲ. ಒಂದೊಮ್ಮೆ ಹುಡುಗಿಯೇ ಒಪ್ಪಿದ್ರೆ ಅಲ್ಲ, ಅದೇ ಮೋಸ ಅಂತ ಹೇಳಿ. ಉಡುಪಿಯಲ್ಲಿ ಮೂರು ವರ್ಷಗಳ ಹಿಂದೆ ಕಾಲೇಜು ವಿದ್ಯಾಭ್ಯಾಸವನ್ನು ಮಾಡ್ತಾ ಇರ್ತಕ್ಕಂತ ಓರ್ವ ವಿದ್ಯಾರ್ಥಿನಿ ಇದೇ ಲವ್ ಜಿಹಾದ್ ಅಲ್ಲಿ ಬಲಿಯಾಗಿದ್ಲು. ಆಕೆ ಅಶ್ಲೀಲ ಚಿತ್ರಗಳು, ಆತನೊಂದಿಗಿರ್ತಕ್ಕಂಥ ಚಿತ್ರಗಳು ಫೇಸ್ಬುಕ್ ಅಲ್ಲಿ ಹರಿಯಬಿಟ್ಟು ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ಆ ಹುಡುಗಿ ಹೇಳಿದ್ಲು, ಇಲ್ಲ ನನ್ನ ಇಷ್ಟ, ನನ್ನ ಪ್ರಿಯತಮನೊಂದಿಗೆ ಫೋಟೋ ಕ್ಲಿಕ್ಕಿಸಿದ್ದೇನೆ, ನೀವ್ಯಾರು ಕೇಳಲಿಕ್ಕೆ ಅಂತ ಹೇಳಿ. ಈ ಸಂದರ್ಭದಲ್ಲಿ ನೀವೇನ್ ಮಾಡಿದ್ರಿ? ಏನ್ ಮಾಡ್ತೀರಿ? ಸರಿ, ಕಾನೂನು ಪ್ರಕಾರ ಒಬ್ಬಳು ಮೇಜರ್ ಆಗಿರ್ತಕ್ಕಂಥ ಹುಡುಗಿ ಇರ್ಬೋದು, ಮೇಜರ್ ಆದಂತ ಹುಡುಗ ಇರ್ಬೋದು, ಅವರಿಗೆ ತನ್ನ ಸ್ವಂತ ನಿರ್ಧಾರವನ್ನು ತಗೊಳ್ಳುವಂತ ಹಕ್ಕು ಸಂವಿಧಾನದಲ್ಲಿ ಇದೆ. ಆದರೆ ಯಾವತ್ತು ಅವರು ಮೋಸ ಹೋಗ್ತಾರೆ ಅಂತೇಳಿ ಗೊತ್ತಾಗ್ತದೆ, ಆವಾಗ ನಮ್ಮಲ್ಲೇ ಕೂಡ ಬಂದು ಹೇಳಿದಂಥ ಸಂಘಟನೆಯಲ್ಲಿ ಹೇಳಿದಂಥ ಒಂದು ವಿಚಾರಗಳು ನಮ್ಮಲ್ಲಿದೆ. ನಂತರ ಅದಕ್ಕೆ ಬೇಕಾಗಿರ್ತಕ್ಕಂಥ ಕಾನೂನಾತ್ಮಕ ವಿಚಾರಗಳನ್ನು ಕೈಗೆತ್ತಿಕೊಂಡು ಪ್ರತಿಭಟನೆ ಮಾಡಿರ್ತಕ್ಕಂಥ ಉದಾಹರಣೆಗಳು ನಮ್ಮಲ್ಲಿದೆ. ಎಸ್ ಸರ್, ಜಿತೇಂದ್ರ ಕೊಠಾರಿ ಅವರೇ, ಇದುವರೆಗೆ RSS ಬಗ್ಗೆ ಅಥವಾ ವಿಶ್ವ ಹಿಂದೂ ಪರಿಷತ್ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ರಿ, ತಮ್ಮಲ್ಲೇ ಒಂದು ಪ್ರಶ್ನೆ, BJP RSS ನ ಕೈಗೊಂಬೆ ಹೌದು ಅಲ್ವಾ? ನೋಡಿ, ಕೈಗೊಂಬೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಡಿಯಲ್ಲಿ ಅನೇಕ ಸಂಘಟನೆಗಳು ಕೆಲಸ ಮಾಡ್ತಾ ಇದೆ. ಈ ಹಿಂದಿನಿಂದ ಕೂಡ ಬಿಜೆಪಿ ಅನೇಕ ಕಾರ್ಯಕರ್ತರು ಬಿಜೆಪಿ ಆಗಿ ಉಳಿತದೆ, RSS ಅವ್ರು ಬರುದಿಲ್ಲ ಅಂತ ಹೇಳಿ. ಈಗಲೂ ಇಲ್ಲ, ಹಿಂದುತ್ವದ ವಿಚಾರದಲ್ಲಿ ಕೆಲಸ ಮಾಡ್ಲಿಕ್ಕೆ ವಿಶ್ವ ಹಿಂದೂ ಪರಿಷತ್ ಇದೆ. ವಿದ್ಯಾರ್ಥಿ ಸಂಘಟನೆಗಳಾಗಿ ಭಾರತೀಯ ಇದು ABVP ಇದೆ, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇದೆ. ನಮ್ಮ ಕಾರ್ಮಿಕರ ಇದರಲ್ಲಿ ಕೆಲಸ ಮಾಡಲಿಕ್ಕೆ ಭಾರತೀಯ ಮಜ್ದೂರ್ ಸಂಘ ಇದೆ. ಹೀಗೆ ಬೇರೆ ಬೇರೆ ಸಂಘಟನೆಗಳ ಹಾಗೆಯೇ ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ. ಭಾರತೀಯ ಜನತಾ ಪಾರ್ಟಿ ಅದು ಅದರ ಸ್ವಂತ ಒಂದು ಕೆಲಸವನ್ನು ಅದನ್ನು ಮಾಡುವಂಥ ಅದೇ ಒಂದು ಪಕ್ಷ. ಮಾರ್ಗದರ್ಶನವನ್ನು ಖಂಡಿತವಾಗಿ ಪಡೆಯಬಹುದು. ಜಿತೇಂದ್ರ ಕೊಠಾರಿ ಅವರೇ, ನೀವು ರಾಜಕಾರಣಿಯಾಗಿ ಜನರಿಗೆ ಸಹಾಯ ಮಾಡಬೇಕಾದ್ರೆ ಜಾತ್ಯಾತೀತವಾಗಿರ್ತಕ್ಕಂತಹ ನಿಲುವು ನಿಮ್ಮಲ್ಲಿ ಇರಬೇಕಾಗ್ತದೆ. ಇದೆ, ನೀವು ಈ ರೀತಿಯಾಗಿ ಕೇವಲ ನಾನು ಹಿಂದುತ್ವ ಅಂತ ಬಂದ್ರೆ ನೀವು ಜಾತ್ಯಾತೀತವಾಗಿ ಮುಸ್ಲಿಮರಿಗೆ ಹೇಗೆ ನೀವು ಅವರ ಕಾರ್ಯಗಳನ್ನು ಮಾಡ್ಲಿಕ್ಕೆ ಸಾಧ್ಯವಿದೆ? ಅವರಿಗೆ ಹೇಗೆ ನೀವು ಸುಲಭವಾಗಿ ನಿರ್ಧಾರಗಳನ್ನು? ಭಾರತೀಯ ಜನತಾ ಪಾರ್ಟಿಯಲ್ಲಿ ಸ್ಪಷ್ಟವಾಗಿದೆ, ಜಾತ್ಯಾತೀತತೆಯ ನಿಜವಾಗಿರ್ತಕ್ಕಂಥ ಜಾತ್ಯಾತೀತತೆಯ ಅಡಿಯಲ್ಲಿ ಕೆಲಸ ಮಾಡ್ತದೆ ಭಾರತೀಯ ಜನತಾ ಪಾರ್ಟಿಯ. ಉತ್ತರ ಪ್ರದೇಶದ ಫಲಿತಾಂಶವನ್ನು ತಗೊಂಡಾಗ ಖಂಡಿತವಾಗಿಯೂ ಈ ದೇಶದಲ್ಲಿ ಮುಸಲ್ಮಾನರು ಭಾರತೀಯ ಜನತಾ ಪಾರ್ಟಿಯನ್ನು ಒಪ್ಪಿಕೊಂಡಿದ್ದಾರೆ ಅಂತ ಹೇಳುವಂಥದ್ದನ್ನು ನೀವು ಪ್ರಾರಂಭದಲ್ಲಿ ಒಪ್ಪಿಕೊಳ್ಬೇಕು. ಯಾಕೆಂತ ಹೇಳಿದ್ರೆ, ಯಾವತ್ತೂ ಕೂಡ ನಾನು ಒಂದು ಉದಾಹರಣೆ ಹೇಳ್ತೇನೆ. ಮೋದಿಯವರ ಸನ್ಮಾನ್ಯ ಮೋದಿಯವರ ಭಾರತೀಯ ಜನತಾ ಪಾರ್ಟಿ ಅವರ ನಾಯಕತ್ವದ ಸರ್ಕಾರ ಇಲ್ಲಿ ಬಂದಾಗ ಕೋಮುಗಲಭೆಗಳಾಗ್ತದೆ ಈ ದೇಶದಲ್ಲಿ ಅಂತ ಹೇಳಿದರು, ಎಲ್ಲರೂ ಹೇಳಿದರು. ಆದರೆ ಇಷ್ಟರವರೆಗೆ ಯಾರೂ ಕೊಡದೇ ಇರತಕ್ಕಂತಹ ಜಾತ್ಯಾತೀತ ನೆಲಗಟ್ಟೆಯಲ್ಲಿ ಇವತ್ತು ನಮ್ಮ ದೇಶ ನಡೀತಾ ಇದೆ. ಗಲಾಟೆಗಳಿಲ್ಲ, ಕೋಮು ಸಂಘರ್ಷಗಳಿಲ್ಲ, ಎಲ್ಲರೂ ಪ್ರೀತಿಯಿಂದ ಬಾಳು ಮಾಡುವಂಥ ಒಂದು ಜೀವನ ಮಾಡತಕ್ಕಂಥ ಒಂದು ಉದಾಹರಣೆ ಇವತ್ತಿದೆ. ಕಾಶ್ಮೀರ ಹೇಳಬೇಡಿ, ಕಾಶ್ಮೀರ ದೇಶದ್ರೋಹದ ಕೆಲಸ ಆಗ್ತಾ ಇದೆ. ಪಾಕಿಸ್ತಾನದ ಕುಮ್ಮಕ್ಕಿನಿಂದ ಅಲ್ಲಿ ಸೈನ್ಯದ ಮೇಲೆ ಹಲ್ಲೆ ಮಾಡತಕ್ಕಂಥ ಅನೇಕ ಘಟನೆಗಳು ಇವತ್ತು ಜನರು. ನಾವೇನು ಹೇಳಿದ್ರಿ, ಉತ್ತರ ಪ್ರದೇಶದ ಚುನಾವಣೆ ಪ್ರತಿ ಬಾರಿಯೂ ಕೂಡ ಕೇಳಿದಾಗ ಉತ್ತರ ಪ್ರದೇಶ ಚುನಾವಣೆ ಅಲ್ಲಿ ಮುಸ್ಲಿಮರು ಕೂಡ ಮತ ಹಾಕಿದ್ರು, ಆದ್ರೆ ಕರ್ನಾಟಕದ ಮುಸ್ಲಿಮರಿಗೂ ಉತ್ತರ ಪ್ರದೇಶದ ಮುಸ್ಲಿಮರಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ದೇ ಆರ್ ಫೈನಾನ್ಷಿಯಲಿ ವೀಕ್, ಬಟ್ ಕರ್ನಾಟಕದ ಮುಸ್ಲಿಮರು ಹಾಗಿಲ್ಲ. ಇವತ್ತು ದುಬೈಗಳಿಂದ ಅಥವಾ ಬ್ಯಾರನ್ನಿಂದ ಹಣದ ಹೊಳೆಯ ಹರಿದು ಬರ್ತಾ ಇದೆ. ಇಲ್ಲಿ ಎಲ್ಲರೂ ಕೂಡ ಸಬಲರಾಗಿದ್ದಾರೆ, ಅವರು ಈ ನಿಲುವುಗಳನ್ನ ಸಮರ್ಥಿಸಿಕೊಳ್ತಾರ? ನೋಡಿ, ಇವತ್ತು ಅಲ್ಲಿ ಉತ್ತರ ಪ್ರದೇಶದಲ್ಲಿ ಮುಖ್ಯವಾಗಿ ಸ್ಟ್ರಾಟಜಿ ವರ್ಕೌಟ್ ಆಗಿದ್ದೆ ತಲಾಖ್ ವಿಚಾರದಲ್ಲಿ. ಇವತ್ತು ದಕ್ಷಿಣ ಕನ್ನಡದಲ್ಲಿ ತಲಾಖ್ ಅನ್ನ ನಂಬಿಕೊಂಡು ಯಾವ ಮುಸ್ಲಿಮರು ಕೂಡ ಹೆಚ್ಚಾಗಿ ಇಲ್ಲ, ಡೈವರ್ಸ್ ಗಳನ್ನ ಅಪ್ಲೈ ಮಾಡ್ತಾ ಇದ್ದಾರೆ. ಇಂತಹ ಒಂದು ಹಿಂದುಳಿದ ವರ್ಗವನ್ನು ನೀವು ಏನ್ ಮಾಡ್ಲಿಕ್ಕೆ ಸಾಧ್ಯ? ನೋಡಿ, ತಲಾಖ್ ನ ವಿಷಯ ವಿಚಾರ ಮಾತಾಡಿದಾಗ ಕೂಡ ಇವತ್ತು ದೇಶದಲ್ಲಿ ಅಂತಹ ಒಂದು ಕಾನೂನಾತ್ಮಕವಾದಂತಹ ವಿಚಾರಗಳು ಬೇಕು ಅಂತ ಹೇಳುವಂತ ಮುಸಲ್ಮಾನರಲ್ಲಿ ಹೇಳುವಂತ ಅನೇಕ ಸಂಘಟನೆಗಳು, ಅದು ಶಿಯಾ ಇರ್ಬೋದು ಅಥವಾ ಸಲಾಫಿಗಳಿರ್ಬೋದು, ಹೀಗೆ ಅನೇಕ ಮುಸಲ್ಮಾನ್ ಇದರಲ್ಲಿ ಜಾತಿಯಲ್ಲೇ ಬೇರೆ ಬೇರೆ ಅಂಗಗಳು ಇವತ್ತು ಮಾತಾಡ್ತಾ ಇದೆ, ಅದರ ಬಗ್ಗೆ ಅದರ ಪರವಾಗಿ ಮಾತಾಡ್ತಾ ಇದೆ, ಕಾನೂನು ಬೇಕು ಅಂತ. ಅದೆಲ್ಲ ಒಂದು ಭಾಗ.
ನೀವು ಹೇಳಿದ ಹಾಗೆ ಇವತ್ತು ಭಾರತೀಯ ಜನತಾ ಪಾರ್ಟಿಯ ವಿಚಾರ ತಗೊಂಡಾಗ, ಜಿಲ್ಲೆಯಲ್ಲಿ ತಗೊಂಡಾಗ, ಮೊನ್ನೆ ಒಬ್ಬರು ಪಿ ಎಫ್ ಐಯ ಒಬ್ಬರು ಪ್ರಮುಖರು ಹೇಳ್ತಾ ಇದ್ರು, ಈ ರಾಜ್ಯದಲ್ಲಿ ಕಾಂಗ್ರೆಸ್ ಇವತ್ತು ಮುಸಲ್ಮಾನರ ಮೇಲೆ ನಡೆಯತಕ್ಕಂಥ ದಬ್ಬಾಳಿಕೆಯನ್ನು ನೋಡಿದರೆ ಬಿ ಜೆ ಪಿ ನಮ್ಮ ಮೇಲೆ ಯಾವುದೇ ರೀತಿಯಂಥ ದಬ್ಬಾಳಿಕೆಯನ್ನು ಮಾಡಲಿಲ್ಲ ಅಂತ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ. ಅಂದರೆ ಅದನ್ನು ಹೇಳೋದು, ಸನ್ಮಾನ್ಯ ಯಡಿಯೂರಪ್ಪರ ನೇತೃತ್ವದ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿರಬೇಕಾದ್ರೆ ಇಲ್ಲಿ ಕೋಮು ಸಂಘರ್ಷಗಳು ಆಗ್ತೇ ಇಲ್ಲ, ಭಾರಿ ಅತ್ಯಂತ ಭಾರಿ ವಿರಳವಾಗಿರುವಂಥ ಒಂದು ವಿಚಾರ. ಎಲ್ಲರನ್ನ ಒಟ್ಟಿಗೆ ತಗೊಂಡು ಹೋಗುವಂಥ ವಿಚಾರವನ್ನು ಯಡಿಯೂರಪ್ಪರು ಈ ರಾಜ್ಯಕ್ಕೆ ತೋರಿಸಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಈ ರಾಜ್ಯದಲ್ಲೂ ಕೂಡ ಮುಸಲ್ಮಾನರು ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿಯ ಮೇಲೆ ಒಂದು ಒಲವನ್ನು ಇವಾಗ ತೋರಿಸ್ತಾ ಇದ್ದಾರೆ. ಮುಸಲ್ಮಾನರಿಗೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಟಿಕೆಟ್ ಸಿಗ್ತದೋ ಇಲ್ವೋ, ನೀವು ಉತ್ತರ ಪ್ರದೇಶದಂತೆ ಇಲ್ಲ ಮುಸಲ್ಮಾನರಿಗೆ ಕೊಡದೇ ಇದ್ರು ಕೂಡ ಗೆಲ್ತದೆ ಅಂತ ಎಣಿಸಿದ್ರೆ ನಿಮಗೆ ಅದೆಲ್ಲ ಟಿಕೆಟ್ ಸಿಗುವಂತ ಟಿಕೆಟ್ ಸಿಗುವಂತ ವಿಚಾರವನ್ನ ನಾವೆಲ್ಲ ಮಾತಾಡುವಂತವರಲ್ಲ. ಅದಕ್ಕೆ ರಾಜ್ಯ ಮಟ್ಟದಲ್ಲಿ ಚರ್ಚೆ ಆಗುವಂತ ವಿಚಾರ, ತಮ್ಮ ವೈಯಕ್ತಿಕ ನಿಲುವಿನ ಪ್ರಕಾರ ಖಂಡಿತವಾಗಿ ಮುಸಲ್ಮಾನರಿಗೆ ಟಿಕೆಟ್ ಸಿಗ್ತದೋ ಇಲ್ಲ. ಬಿಜೆಪಿಯಲ್ಲಿ ಮುಸಲ್ಮಾನ ಮಂತ್ರಿಗಳು ಇರಲಿಲ್ವಾ, ಎಮ್ ಎಲ್ ಸಿಗಳು ಇರಲಿಲ್ವಾ, ಜಬ್ಬಾರ್ ಖಾನ್ ಇರ್ಬೋದು, ಬೇರೆ 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 ಈ ನಮ್ಮ ಅನ್ವರ್ ಮಣಿಪಾಡ್ ಇರ್ಬೋದು, ಇವತ್ತು ಇಲ್ಲಿ ರೈ ಮುಚ್ಚಲ್ ಇರ್ಬೋದು, ಎಲ್ಲರೂ ಒಪ್ಪುವಂಥ ಒಂದು ಪಾರ್ಟಿಯಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಕೆಲಸ ಮಾಡ್ತವಂಥದ್ದು ಸ್ಪಷ್ಟವಾಗಿ ತಿಳಿದಂಥ ವಿಚಾರ. ಅದಕ್ಕೋಸ್ಕರ ಯಾರೂ ಕೂಡ ಭಾರತೀಯ ಜನತಾ ಪಾರ್ಟಿ ನಿಜವಾದಂಥ ಜಾತ್ಯತೀಯತೆಯಲ್ಲಿ ಇದೆಯಾ ಅಂತ ಕೇಳಿದರೆ ನಿಜವಾಗಿರ್ತಕ್ಕಂಥ ಜಾತ್ಯತೀತೆ ಅದರಲ್ಲಿ ಇದೆ. ತುಷ್ಟೀಕರಣದ ರಾಜಕಾರಣ ಮಾಡುವ ಪ್ರಶ್ನೆ ಯಾಕೆ ಬರ್ತದೆ ಅಂತ ಕೇಳಿದ್ರೆ, ದಕ್ಷಿಣ ಕನ್ನಡ ಮಂಗಳೂರು ಭಾಗ ಅಂತ ಹೇಳಿದ್ರೆ ಬಿಜೆಪಿಯ ಭದ್ರ ಕೋಟೆ ಅಂತ ಕರೆಸ್ಕೊಂಡಿತ್ತು. ಹೌದು, ಆದ್ರೆ ಕಳೆದ ಬಾರಿಯ ಚುನಾವಣೆಯಲ್ಲಿ ಬಹುಶಃ ಹಿಂದೂಗಳ ಅಟ್ಟಹಾಸದಿಂದ ಬಿಜೆಪಿ ಸೋಲ್ತು ಕಾಂಗ್ರೆಸ್ ಗೆಲ್ತು ಅನ್ನುವಂಥ ಮಾತುಗಳಿವೆ. ತಾವೇನು ಹೇಳ್ತೀರಿ? ರಾಜಕೀಯವಾಗಿ ವಿಚಾರಗಳನ್ನು ಚರ್ಚೆ ಮಾಡಿದಾಗ ಅನೇಕ ವಿಚಾರಗಳು ಇರಬಹುದು, ಆದ್ರೆ ಸೊ ತಾವು ಒಪ್ಕೊಳ್ತೀರಾ ಹಿಂದೂಗಳ ಅಟ್ಟಹಾಸ ಇದೆ ಹಾಗಾಗಿಯೇ ಬಿಜೆಪಿ ಸೋತದ್ದು ಅಂತ ತಾವು ಒಪ್ಕೊಳ್ತೀರಾ? ಖಂಡಿತವಾಗಿ ಇಲ್ಲ. ಹಿಂದೂಗಳ ಅಟ್ಟಹಾಸ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿಯ ಮೇಲೆ ಅಟ್ಟಹಾಸ ಮಾಡುವಂತ ಅವಶ್ಯಕತೆ ಹಿಂದೂಗಳಿಗೆ ಇಲ್ಲ ಅಂತ ನನ್ನ ಭಾವನೆ. ಯಾಕಂತ ಹೇಳಿದ್ರೆ ಹಿಂದುತ್ವ ಅಂತ ಅಲ್ಲ, ಇಡೀ ಎಲ್ಲರನ್ನ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತ ಹೇಳುವಂತ ವಿಚಾರಧಾರೆಯಲ್ಲಿ ಇವತ್ತು ರಾಜಕೀಯವನ್ನು ಮಾಡತಕ್ಕಂಥ ಪಾರ್ಟಿ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ಅದಕ್ಕೋಸ್ಕರ ನಾವು ಹಿಂದುತ್ವದ ಆಧಾರಕ್ಕೆ ಹೆಚ್ಚು ಒತ್ತು ಕೊಡುವಂಥದ್ದು ಯಾಕೆ ಅಂತ ಕೇಳಿದ್ರೆ, ಇವತ್ತು ರಾಮ ಮಂದಿರ ಆಗಬೇಕು ಅಂತ ಬಿಜೆಪಿ ಪ್ರಣಾಳಿಕೆಗಳಿದೆ, ಗೋ ಹತ್ಯೆ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರಬೇಕು ಅಂತ ಇದೆ. ನಮ್ಮ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿರಬೇಕಾದ್ರೆ ಅನೇಕ ಮಠ ಮಂದಿರಗಳಿಗೆ, ದೇವಸ್ಥಾನ ದೈವಸ್ಥಾನಗಳಿಗೆ ಹೆಚ್ಚಿನ ಅನುದಾನವನ್ನು ಕೊಟ್ಟಿರತಕ್ಕಂಥ ಉದಾಹರಣೆಗಳು ಭಾರತೀಯ ಜನತಾ ಪಾರ್ಟಿಯಲ್ಲಿದೆ. ಹಿಂದುತ್ವದ ಆಧಾರದಲ್ಲಿ ಈ ದೇಶವನ್ನು ಆಳುವಂಥ ಇವತ್ತಿನ ಕೇಂದ್ರ ಸರ್ಕಾರ ಇದ್ದರೂ ಕೂಡ ಎಲ್ಲೂ ಕೂಡ ಮುಸಲ್ಮಾನರನ್ನ ಕ್ರೈಸ್ತರನ್ನ ಈ ದೇಶದಲ್ಲಿ ಕೆಳಮಟ್ಟದಲ್ಲಿ ಕಾಣಿರತಕ್ಕಂಥ ಉದಾಹರಣೆಗಳಿಲ್ಲ. ದೊಡ್ಡ ಗಂಭೀರವಾಗಿರತಕ್ಕಂಥ ಸಮಸ್ಯೆ ಮತ್ತು ಒಂದು ವಿಚಾರ ಏನು ಅಂತ ಕೇಳಿದ್ರೆ, ಬಿಜೆಪಿ ಅವರು ಮಠ ಮಂದಿರಗಳಿಗೆ ಅನುದಾನವನ್ನು ನೀಡ್ತಾರೆ, ಕಾಂಗ್ರೆಸ್ ಅವರು ಮಸೀದಿಗಳಿಗೆ ಅನುದಾನವನ್ನು ನೀಡ್ತಾರೆ. ನೋಡಿ, ಇವೆರಡೂ ಕೂಡ ಒಂದೊಂದು ಪರವಾಗಿ ಇರುವುದು ಯಾಕೆ ಅಂತ ನಾನು ಜಿತೇಂದ್ರ ಕೊಠಾರಿ ಅವರೇ ನಾನು ತಮ್ಮಲ್ಲಿ ಚರ್ಚೆಯನ್ನು ಮುಂದುವರಿಸುತ್ತೇನೆ. ಒಂದು ಪುಟ್ಟ ವಿರಾಮ, ವಿರಾಮದ ಬಳಿಕ ತಿರುಗುಬಾಣ ಮುಂದುವರಿಯುತ್ತದೆ. ಇವತ್ತಿನ ತಿರುಗುಬಾಣಕ್ಕೆ ಮತ್ತೊಮ್ಮೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ಬಾರಿಯ ಅತಿಥಿ ಜಿತೇಂದ್ರ ಕೊಠಾರಿ ಅವರು ಸರ್, ತಮಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಜಿತೇಂದ್ರ ಕೊಠಾರಿ ಅವರು, ಈ ಬಾರಿ ಎಲ್ಲಿಂದ ಎಲೆಕ್ಷನ್ಗೆ ನಿಲ್ತೀರಾ? ಇಲ್ಲ, ಎಲ್ಲಿಂದ ಕೂಡ ಎಲೆಕ್ಷನ್ ಇಲ್ಲುವಂಥ ವಿಚಾರಗಳು ಬಂದಿಲ್ಲ. ನಾವು ಸಂಘಟನೆಯಿಂದ ಪಾರ್ಟಿಗೆ ಬಂದು ಈ ಪಾರ್ಟಿಯ ಕೆಲಸವನ್ನು ಮಾಡ್ತಾ ಇದ್ದೇವೆ ಅಷ್ಟೇ. ನಮ್ಮ ಜಿತೇಂದ್ರ ಕೊಠಾರಿ ಅವರ ಕೆಲಸ ಹಿಂದೂ ವಿಶ್ವ ಹಿಂದೂ ಪರಿಷತ್ನಲ್ಲಿ ಅಧ್ಯಕ್ಷರಾಗಿದ್ದವ್ರು ತಾವು. ಅಧ್ಯಕ್ಷರಾಗಿದ್ದವರು ಬಿಜೆಪಿಗೆ ಬಂದ್ರಿ ಅಂತ ಹೇಳಿದ್ರೆ ಅಂತಹದ್ದೇ ಒಂದು ಉನ್ನತ ಸ್ಥಾನ ಕೂಡ ನಿಮ್ಗೆ ನೀಡಬೇಕು, ಅದನ್ನ ಬದಲಿಗೆ ಕೇವಲ ಯಾವುದೇ ಎಲೆಕ್ಷನ್ ಕೂಡ ನಿಮ್ಮ ನಿಲ್ಲಿಸುವುದಿಲ್ಲ. ಇವತ್ತು ಜಿಲ್ಲಾ ಏನೋ ಒಂದು ಮಾಧ್ಯಮ ಜಿಲ್ಲಾ ವಕ್ತಾರರಾಗಿಯೋ ಮಾಧ್ಯಮ ಜಿಲ್ಲೆಯ ವಕ್ತಾರರಾಗಿರುವಂತದ್ದೇ ಒಂದು ದೊಡ್ಡ ಜವಾಬ್ದಾರಿ. ನಮ್ಮ ನಿಮ್ಮನ್ನ ಒಂದ್ ರೀತಿ ಕಟ್ಟಿ ಹಾಕ್ದಾಗ ಆಗುದಿಲ್ವ? ಇಲ್ಲ ಇಲ್ಲ ಇಲ್ಲ, ಖಂಡಿತವಾಗಿ ಕಟ್ಟಿ ಹಾಕುವ ವ್ಯವಸ್ಥೆಗಳು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇಲ್ಲ. ನಮಗೆ ಇದೀಗ ವಿಶ್ವ ಹಿಂದೂ ಪರಿಷತ್ ಮುಖ್ಯವೋ ಬಿಜೆಪಿ ಮುಖ್ಯವೋ? ನೋಡಿ, ಸಂಘ ಪರಿವಾರ ಅಂತ ಹೇಳಿದ್ರೆ ಎಲ್ಲವೂ ಒಂದೇ. ವಿಶ್ವ ಹಿಂದೂ ಪರಿಷತ್ತು, ಬಿಜೆಪಿ ಕೂಡ ಸಂಘ ಪರಿವಾರದಲ್ಲೇ ಬರ್ತದೆ, ಒಪ್ಕೊಳ್ತೀವಿ. ಖಂಡಿತ ಖಂಡಿತ, ಭಾರತೀಯ ಜನತಾ ಪಾರ್ಟಿ ಅಂದ್ರೆ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥ ಸಂಘದ ಒಂದು ಪರಿವಾರ ಸಂಘಟನೆ. ಅದಕ್ಕೋಸ್ಕರ ನಾವು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದರೂ ಕೂಡ ಸಂಘದ ಸಿದ್ಧಾಂತದಲ್ಲೇ ಕೆಲಸ ಮಾಡುವವರು. ನಮಗೆ ಯಾವುದು ನಮ್ಮ ಚುನಾವಣೆಯಲ್ಲಿ ನಿಂತೇ ಕೆಲಸ ಮಾಡಬೇಕು ಅಂತಿಲ್ಲ. ಸಂಘದ ಸಿದ್ಧಾಂತದಲ್ಲಿ ಕೆಲಸ ಮಾಡಿದರೆ ಖಂಡಿತವಾಗಿಯೂ
ನಾವು ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲಸ ಮಾಡೋದು ಒಂದೇ, ವಿಶ್ವ ಹಿಂದೂ ಪರಿಷತ್ತಲ್ಲೂ ಮಾಡೋದು ಒಂದೇ. ನಿಮಗೆ ಬಿಜೆಪಿಗೆ ಹಾಗಾದ್ರೆ ಬರುವ ಮೊದಲಿಗೆ ನಾನು ಇನ್ನೂ ಕೂಡ ವಿಶ್ವ ಹಿಂದೂ ಪರಿಷತ್ನಲ್ಲಿ ಹಿಂದೂಗಳಿಗಾಗಿ ಹೋರಾಡಬೇಕು ಅಂತ ಅನಿಸ್ಲಿಲ್ಲ. ಅಲ್ಲ, ಭಾರತೀಯ ಮನಸ್ಥಿತಿಯನ್ನು ಅಷ್ಟು ಬೇಗ ಹೇಗೆ ಬದಲಾಯಿಸಿದ್ರಿ? ಭಾರತೀಯ ಜನತಾ ಪಾರ್ಟಿಯಲ್ಲಿದ್ದು ಯಾಕೆ ನಾವು ಹಿಂದುತ್ವದ ಪರವಾಗಿರಬಾರದು? ಹಿಂದೂ ಸಂಘಟನೆ ಬಿಜೆಪಿಗೆ ನೋಡಿ, ಜಾತ್ಯತೀತ ಅಂತ ಹೇಳಿದ್ರೆ ನೀವು ಹಿಂದುತ್ವದ ಕೆಲಸ ಮಾಡಬಾರದು ಅಂತ ಇಲ್ಲಿ ಎಲ್ಲಿಯೂ ಕೂಡ ಹೇಳಲಿಲ್ಲ. ಹಿಂದುತ್ವದ ಕೆಲಸ ಮಾಡ್ತಾ ಮಾಡ್ತಾ ಈ ದೇಶದ ಪ್ರತಿಯೊಬ್ಬರನ್ನು ಕೂಡ ಒಟ್ಟಿಗೆ ತಗೊಂಡೋಗುವಂಥದ್ದೇ ಜಾತ್ಯಾತೀತತೆಯ ನೆಲೆಗಟ್ಟ. ಆದರೆ ತುಷ್ಟೀಕರಣದ ರಾಜಕೀಯ ಮಾಡಬೇಕು ಅಂತ ಎಲ್ಲೂ ಹೇಳಲಿಲ್ಲ. ಇವತ್ತು ಈ ದೇಶದಲ್ಲಿ ಮಾಡಿರ್ತಕ್ಕಂಥ ಕಾಂಗ್ರೆಸ್ಸಿನ ವಿಚಾರ ಏನು ಅಂತ ಹೇಳಿದ್ರೆ, ಜಾತ್ಯಾತೀತ ನೆಲೆಗಟ್ಟಲ್ಲಿ ಮುಸಲ್ಮಾನರನ್ನು, ಹಿಂದೂಗಳನ್ನು, ಕ್ರೈಸ್ತರನ್ನು ಎಲ್ಲರನ್ನು ಒಟ್ಟಿಗೆ ಕೊಂಡೋದಂಥ ಉದಾಹರಣೆಗಳಿಲ್ಲ. ತುಷ್ಟೀಕರಣದ ರಾಜಕೀಯ ಮಾಡಿದ್ರು, ಅದಕ್ಕೋಸ್ಕರ ದೇಶ ಇವತ್ತು ಈ ಸ್ಥಿತಿಯಲ್ಲಿದೆ ಅಂತ ಹೇಳ್ಬೋದು. ಈ ಬಾರಿ ಯಾವ ಯಾಗವನ್ನ ಮಾಡಿ ನೀವು ಎಲೆಕ್ಷನ್ ಅನ್ನ ಗೆಲ್ಲಬೇಕಂತಿದ್ರಿ? ನಾವು ಯಾಗ ಮಾಡುವಂತ ಅಗತ್ಯವೇ ಇಲ್ಲ. ಯಾಗ ಮಾಡುವಂತ ಅಗತ್ಯವೇ ಇಲ್ಲ. ಐದು ವರ್ಷಗಳ ಹಿಂದೆ, ಹಾಗಾದ್ರೆ 5 ವರ್ಷಗಳ ಹಿಂದೆ ವಾಜಪೇಯಿ ಯಾಗವನ್ನ ಕರ್ನಾಟಕದಲ್ಲಿ ಮಾಡಲಾಯಿತು, ಅದು ಯಾಕೆ ಮಾಡಿತ್ತು? ಖಂಡಿತ ವಾಜಪೇಯಿ ಯಾಗ ಲೋಕ ಕಲ್ಯಾಣಕ್ಕಾಗಿ ಅಂತ ಮಾತ್ರ ಹೇಳಬೇಡಿ, ವಾಜಪೇಯಿ ಯಾಗ ಅದು. ನೋಡಿ, ರಾಜಕೀಯ ಕಾರಣಕ್ಕೋಸ್ಕರ ಯಾಗ ಮಾಡಬೇಕು ಅಂತ ಇಲ್ಲ. ಯಾಗ, ಯಜ್ಞಗಳು, ಹೋಮ ಹವನಗಳು, ಬ್ರಹ್ಮಕಲಶ ಇರಬಹುದು, ಇದೆಲ್ಲವೂ ಕೂಡ ಧಾರ್ಮಿಕ ವಿಚಾರಗಳು. ಲೋಕ ಕಲ್ಯಾಣ ಯಾಗ ಅಂತ ಹೆಸರಿಡಬಹುದಾಗಿತ್ತು. ನೋಡಿ, ರಾಜಕೀಯ ಜನರ ಒಳಿತಿಗಾಗಿ ಯಾಗ ಅಂತ ಹೆಸರಿಡಬಹುದಾಗಿತ್ತು. ವಾಜಪೇಯಿ ಯಾಗ ಅಂತ ಹೆಸರಿಡುವಂತ ಅಗತ್ಯ ಏನಿತ್ತು? ವಾಜಪೇಯಿ ಯಾಗ ಅಂದ್ರೆ ಪ್ರಧಾನ ಮಂತ್ರಿಗಳ ಯಾಗ ಅಲ್ಲ, ನೀವು ಅದನ್ನ ತಪ್ಪು ಕಲ್ಪನೆ ತಗೊಂಡೋಗಿದ್ರಿ. ವಾಜಪೇಯ ಸೋಮಯಾಗ ಅಂತ ಹೇಳಿದ್ರೆ ನಮ್ಮ ಸಪ್ತ ಯಾಗಗಳಲ್ಲಿ ಒಂದು ಪ್ರಮುಖವಾಗಿರತಕ್ಕಂಥ ಯಾಗ. ಪುಂಡರೀಕ ಯಾಗ ಇರ್ಬೋದು, ಸೌತ್ರಾಮನಿ ಗವಾಮಯನ ಯಾಗ ಇರ್ಬೋದು, ಅಥವಾ ನಿಮ್ಮ ರುದ್ರಯಾಗ ಇರ್ಬೋದು, ಹೀಗೆ ಬೇರೆ ಬೇರೆ ಅನೇಕ ಯಾಗಗಳಲ್ಲಿ, ಸಪ್ತ ಯಾಗಗಳಲ್ಲಿ ಪುತ್ರಕಾಮಯಿಷ್ಠಿ ಯಾಗ ಇರ್ಬೋದು, ಹೀಗೆ ವಾಜಪೇಯಿ ಸೋಮಯಾಗ ಅಂತ ಹೇಳುವಂಥದ್ದು ಅದು ಹೆಸರಲ್ಲ, ಅದು ಯಾಗದ ಹೆಸರು. ಅನೇಕರು ಇದೀಗ ವಾಜಪೇಯಿ ಯಾಗ ಇಲ್ಲ, ಅದು ತಪ್ಪು ಕಲ್ಪನೆ. ಇಲ್ಲ, ಅದೇ ತಪ್ಪು ಕಲ್ಪನೆ. ಆದ್ರೆ ಈ ವಿಚಾರ ಮಾತ್ರ ಬಹಿರಂಗಗೊಳ್ಳೇ ಇಲ್ಲ. ವಾಜಪೇಯಿ ಯಾಗವನ್ನ ಬಿಜೆಪಿಯ ಎಲ್ಲಾ ಮುಖಂಡರು ಒಟ್ಟು ಸೇರಿ ಮಾಡಿದ್ರು. ಕರ್ನಾಟಕದಲ್ಲಿ ರಾಷ್ಟ್ರೀಯ ನಾಯಕರಿಂದ ಹಿಡಿದು ಇಲ್ಲಿನ ನಾಯಕರವರೆಗೆ, ಆರ್ಎಸ್ಎಸ್ನ ಪ್ರಮುಖರು ಎಲ್ಲರೂ ಒಟ್ಟು ಸೇರಿ ವಾಜಪೇಯಿ ಯಾಗವನ್ನ ಮಾಡಿದ್ರು ಅನ್ನುವಂತ ವಿಚಾರ ಇದುವರೆಗೆ ಕೂಡ ಬಹಿರಂಗಗೊಳ್ಳಿಲ್ಲ. ಬಹಿರಂಗಗೊಳ್ಳಬೇಕು ಅಂತ ಇಲ್ಲ, ಅದು ವಾಜಪೇಯಿ ಹೆಸರಲ್ಲಿ ಮಾಡಿದ್ದ ಯಾಗ ಅಲ್ಲ. ನಮ್ಮ ಧಾರ್ಮಿಕದ ಆಧ್ಯಾತ್ಮಿಕದ ವಿಚಾರಗಳಲ್ಲಿ ಸಪ್ತ ಯಾಗಗಳಲ್ಲಿ ಒಂದು ಯಾಗ ಆಗಿರತಕ್ಕಂಥ ವಾಜಪೇಯಿ ಸೋಮಯಾಗವನ್ನು ಮಾಡಿದ್ದಾರೆ. ಅದರ ಮುಖ್ಯ ಉದ್ದೇಶ ಈ ದೇಶದಲ್ಲಿ ಒಂದು ಸಮರ್ಥ ನಾಯಕತ್ವ ಬೇಕು ಅಂತ ಹೇಳುವಂತಹದ್ದನ್ನ ತಮ್ಮ ಪಕ್ಷದಿಂದ ಬರಬೇಕು. ಇಲ್ಲ ಇಲ್ಲ, ಯಾವ ಪಕ್ಷದಿಂದ ಅಂತಲ್ಲ, ಈ ದೇಶಕ್ಕೋಸ್ಕರ ಒಂದು ಸಮರ್ಥ ನಾಯಕತ್ವದ ಅಗತ್ಯ ಇದೆ ಅಂತೇಳಿ ಅನೇಕ ಸಾಧು ಸಂತರುಗಳು ಈ ದೇಶವನ್ನ ಕಾಪಾಡತಕ್ಕಂತ ವ್ಯವಸ್ಥೆಗಳು ಇವತ್ತು ಕೂಡ ನಮ್ಮ ದೇಶದಲ್ಲಿ ಇದೆ. ಈಗ ಪ್ರಶ್ನೆ, ವಾಜಪೇಯಿ ಬಿಜೆಪಿ ಗೆತ್ತು, ಮೋದಿಯಿಂದ ಬಿಜೆಪಿ ಗೆತ್ತು? ಇಲ್ಲ, ಯಾವ ಯಾಗಗಿಂತಲೂ ನೋಡಿ, ಭಾರತೀಯ ಜನತಾ ಪಾರ್ಟಿ ಮಾಡತಕ್ಕಂಥ ಜನಪರ ಕಾರ್ಯ ಏನಿದೆ ಅಥವಾ ಈ ದೇಶದಲ್ಲಿ ಕೊಡ್ತಕ್ಕಂಥ ಆಡಳಿತ ಜನಪರವಾಗಿದ್ರೆ ಖಂಡಿತವಾಗಿ ಒಂದು ರಾಜಕೀಯ ಪಕ್ಷವನ್ನ ಜನ ಮತ್ತೆ ಹಾಗಾದ್ರೆ ಈ ಯಾಗಗಳ ಅನಿವಾರ್ಯತೆ ಏನಿದೆ? ಇಷ್ಟು ಕೋಟಿಗಳಲ್ಲಿ ಖರ್ಚು ಮಾಡಿ ತಾವು ಪ್ರಧಾನ ಕಾರ್ಯದರ್ಶಿಗಳಾಗಿದ್ರಿ, ಯಾಗದ ವಾಜಪೇಯಿ ಯಾಗದ ತಾವು ಪ್ರಧಾನ ಕಾರ್ಯದರ್ಶಿಗಳಾಗಿದ್ರಿ. ಅಲ್ಲ, ಕರೆಕ್ಟ್ ಇವ್ರೆ, ಯಾಗ ಮತ್ತು ರಾಜಕೀಯಕ್ಕೆ ಸಂಬಂಧಗಳನ್ನು ಕಲ್ಪಿಸಿದ್ರೆ ಈ ದೇಶದಲ್ಲಿ ಸಾಧು ಸಂತರಗಳ ಧಾರ್ಮಿಕ ಆಧ್ಯಾತ್ಮಿಕದ ವಿಚಾರಗಳು ರಾಜಕೀಯ ವ್ಯವಸ್ಥೆ ಬರುವುದಕ್ಕಿಂತ ಮುಂಚೆನೇ ಲಕ್ಷಾಂತರ ವರ್ಷಗಳಿಂದ ನಡೀತಾ ಇತ್ತು. ಅದೆಲ್ಲ ಹೊಸ್ತು ಅಂತ ಅಲ್ಲ. ರಾಜಕೀಯ ಇವತ್ತು ಪ್ರಜಾಪ್ರಭುತ್ವದ ನೆಲೆಗಟ್ಟಲ್ಲಿ ರಾಜಕೀಯ ಪ್ರಾರಂಭ ಆಗಿದ್ದು 70 ವರ್ಷಗಳ ಹಿಂದೆ ಈ ದೇಶದಲ್ಲಿ. ಅದಕ್ಕೋಸ್ಕರ ನೀವು ಯಾಗ ಮತ್ತು ರಾಜಕೀಯಕ್ಕೆ ನೀವು ಕಂಪೇರ್ ಮಾಡಲೇಬೇಡಿ. ಅದು ಒಟ್ಟು ಧಾರ್ಮಿಕದ ವಿಚಾರಗಳು. ಆದ್ರೂ ಅದರಲ್ಲಿ ದೇಶಕ್ಕೆ ಓರ್ವ ಸಮರ್ಥ ನಾಯಕ ಬೇಕು ಅಂತ ನೀವು ಯಾಗವನ್ನ ಮಾಡಿದ್ರಿ. ಆದ್ರೆ ಆ ಯಾಗವನ್ನ ಜನಗಳಿಗೆ ನೀವು ಮುಟ್ಟಿಸ್ಲಿಲ್ವಲ್ಲ, ಮತ್ತು ಜನಗಳಿಗೆ ನೀವು ತಿಳಿಸ್ಲಿಲ್ವಲ್ಲ ವಾಜಪೇಯಿ ಯಾಗವನ್ನ ನಾವು ಮಾಡ್ತಾ ಇದ್ದೇವೆ ಅಂತ. ಇಲ್ಲ, ಸಂಘ ಪರಿವಾರದಲ್ಲಿ ಕೆಲಸ ಮಾಡತಕ್ಕಂತ ನಾವು ಯಾರಿದ್ದೇವೆ, ನಾವು ಧಾರ್ಮಿಕ ವಿಚಾರಗಳಲ್ಲಿ ಹೆಚ್ಚು ತೊಡಗಿಸಿಕೊಳ್ಳುವುದರಿಂದ ನೀವು ಅದನ್ನು ಹೇಳಬಹುದು ರಾಜಕೀಯವಾಗಿ ಅಂತೇಳಿ. ಎಲ್ಲರೂ ತೊಡಗಿಕೊಳ್ಳಿ, ಈ ದೇಶದ ಹಿಂದೂಗಳು ಎಲ್ಲ, ಯಾವ ಪಕ್ಷದಲ್ಲಿ ಹಿಂದೂಗಳಿದ್ದಾರೆ ಅವರೆಲ್ಲರೂ ಕೂಡ ತೊಡಗಿಸಿಕೊಳ್ತಾರೆ. ಅವರೆಲ್ಲರೂ ತೊಡಗಿಸಿಕೊಳ್ತಾರೆ, ಆದರೆ ಅವರು ವೈಯಕ್ತಿಕ ವಿಚಾರಗಳಿಗೋಸ್ಕರ ಮಾತ್ರ ಯಾಗೆ ಮಾಡ್ತಾರೆ ಹೊರತು ಲೋಕ ಕಲ್ಯಾಣಕ್ಕೋಸ್ಕರ ಮಾಡ್ತಾ ಇಲ್ಲ. ಅದನ್ನು ವಿಶ್ವ ಹಿಂದೂ ಪರಿಷತ್ತು ಅಥವಾ ಸಂಘಟನೆ, ನಮ್ಮ ಹಿಂದುತ್ವದ ಆಧಾರದ ಸಂಘಟನೆಗಳು ಮಾಡ್ತವೆ. ಅದಕ್ಕೆ ನೀವು ಆ ವ್ಯತ್ಯಾಸಗಳನ್ನು ಕಾಣ್ತಾ ಇದ್ದೀರಿ ಅಷ್ಟೇ. ಯಡಿಯೂರಪ್ಪ ಮತ್ತು ಈಶ್ವರಪ್ಪ ಇವರಿಬ್ಬರ ಕುರಿತಾಗಿ ತಮ್ಮ ನಿಲುವೆ ಏನಿಲ್ಲ, ಅದು ಆಂತರಿಕ ವಿಚಾರಗಳು. ಒಂದು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ಒಂದು ಅಭಿಪ್ರಾಯ ಇರಲೇಬೇಕಾಗ್ತದೆ. ಒಂದು ರಾಷ್ಟ್ರೀಯ ಪಕ್ಷ, ಕೆಲವೊಂದು ಗೊಂದಲಗಳು ನಿರ್ಮಾಣ ಆದಾಗ ಅದನ್ನು ಆಂತರಿಕವಾಗಿ ಚರ್ಚೆ ಮಾಡಿ ಪಕ್ಷದ ಒಳಗೆ ಇರತಕ್ಕಂಥ ವ್ಯವಸ್ಥೆಯನ್ನು ಸರಿ ಮಾಡತಕ್ಕಂಥ ಒಂದು ವ್ಯವಸ್ಥೆಗಳು ಇದೆ. ಜಿತೇಂದ್ರ ಕೊಠಾರಿ ಅವರೇ ತಾವೇ ಹೇಳುವ ಪ್ರಕಾರ ಈ ಭಾಗದ ಒಂದು ಘನತಾವೆತ್ತ ಸ್ಥಾನದಲ್ಲಿ ತಾವಿದ್ದು ಬಿಜೆಪಿಯಲ್ಲಿ ಯಡಿಯೂರಪ್ಪ ಮತ್ತು ಈಶ್ವರಪ್ಪರವರ ನಿಲುವಿನ ಕುರಿತಾಗಿ ತಮ್ಮದೊಂದು ನಿಲುವು ಇದ್ದೇ ಇರಬೇಕಾಗ್ತದೆ. ನೋಡಿ, ಈ ರೀತಿಯಾಗಿ ಅದು ಸರಿಯೋ ತಪ್ಪೋ
ಅಥವಾ ಯಾರು ಸರಿ ಅನ್ನುವಂತ ಒಂದು ನಿಲುವು ನಿಮ್ಗೆ ಇರಲೇಬೇಕು. ತಮ್ಮ ನಿಲುವು ಈಗ ಬೇಕಾಗಿದೆ. ಮುಕ್ತ ಕಂಠ ನಿಲುವು ಅಂತ ಹೇಳುವಂತ ವಿಚಾರದಲ್ಲಿ ರಾಜ್ಯದ ನಾಯಕರ ನಿಲುವನ್ನು ಹೇಳಲಿಕ್ಕೆ ನಾನು ಅಷ್ಟು ದೊಡ್ಡ ಜನ ಆಗಲಿಲ್ಲ. ನಾವು ಜಿಲ್ಲೆಯಲ್ಲಿ ಕೆಲಸ ಮಾಡತಕ್ಕಂಥ ಬಿಜೆಪಿಯ ಒಂದು ಪದಾಧಿಕಾರಿಗಳು. ಯಾಕೆ ಯಾಕೆ ಈ ವ್ಯತ್ಯಾಸ? ಸಂಘ ಪರಿವಾರ ಅಂತ ಹೇಳಿದ್ರೆ ಸಂಘ ಪರಿವಾರದಲ್ಲಿ ಪ್ರಚಾರಕ್ಕಿಂತ ಹಿಡಿದು ಪ್ರತಿಯೊರ್ವರು ಕೂಡ ಸಮಾನವಾಗಿರ್ತಾರೆ. ಆದ್ರೆ ಬಿಜೆಪಿಯಲ್ಲಿ ಮಾತ್ರ ರಾಜನಾಯಕರ ಬಗ್ಗೆ ಈ ಕೆಳಗಿನವರು ಮಾತಾಡ್ಲಿಕ್ಕಿಲ್ಲ ಅನ್ನುವಂತ ಧೋರಣೆಗಳು. ಅಲ್ಲ ನೋಡಿ, ಭಾರತೀಯ ಜನತಾ ಪಾರ್ಟಿಯ ಆಂತರಿಕ ವಿಚಾರಗಳಲ್ಲಿ ಕೆಲವೊಂದು ಗೊಂದಲಗಳು ಬಂದಾಗ ಅದನ್ನು ಸರಿಪಡತಕ್ಕಂಥ ವ್ಯವಸ್ಥೆ ನಮ್ಮ ಕೇಂದ್ರದ ನಾಯಕರಿದ್ದಾರೆ, ರಾಜ್ಯದ ನಾಯಕರಿದ್ದಾರೆ, ಮಾಡ್ತಾರೆ. ಅದು ಖಂಡಿತವಾಗಿಯೂ ಮುಂದುವರಿಯಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳುವಂಥದ್ದು ಸ್ಪಷ್ಟ. ಅದಕ್ಕೋಸ್ಕರ ಅದನ್ನು ಕಾಯುವ ಸರಿ ಮಾಡ್ತಾರೆ. ಆರ್ ಎಸ್ ಎಸ್ನ ಸಿದ್ಧಾಂತಗಳನ್ನು ಬಿಜೆಪಿ ಎಷ್ಟರ ಮಟ್ಟಿಗೆ ಅಳವಡಿಸಿಕೊಂಡಿದೆ ನೋಡಿ. ಆರ್ ಎಸ್ ಎಸ್ ಅಂತ ಹೇಳಿದ್ರೆ ಶಿಸ್ತು, ಆರ್ ಎಸ್ ಎಸ್ ಅಂತ ಹೇಳಿದ್ರೆ ಸಂಯಮ, ಆರ್ ಎಸ್ ಎಸ್ ಅಂತ ಹೇಳಿದ್ರೆ ತಾಳ್ಮೆ, ಆರ್ ಎಸ್ ಎಸ್ ಅಂತ ಹೇಳಿದ್ರೆ ಒಗ್ಗಟ್ಟು. ತಾವ ಹೇಳುವ ಖಂಡಿತ. ಈಗ ಬಿಜೆಪಿಯವರು ಆರ್ ಎಸ್ ಎಸ್ನ ನಿಲುವುಗಳನ್ನು ಎಷ್ಟರ ಮಟ್ಟಿಗೆ ಒಳಗೂಡಿಸಿಕೊಂಡಿದ್ದಾರೆ, ಮೈಗೂಡಿಸಿಕೊಂಡಿದ್ದಾರೆ ಅನ್ನೋದೇ ಪ್ರಶ್ನೆ. ಖಂಡಿತ ನೋಡಿ, ಆರ್ ಎಸ್ ಎಸ್ನ ವಿಚಾರಗಳನ್ನು ಈ ದೇಶದಲ್ಲಿ ರಾಜಕೀಯವಾಗಿ ಭಾರತೀಯ ಜನತಾ ಪಾರ್ಟಿ ಮಾಡಿದ ಕಾರಣಕ್ಕೋಸ್ಕರ ಇವತ್ತು ಇಡೀ ದೇಶದ ಆಡಳಿತವನ್ನ ಜನ ಸೇರಿಸಿಕೊಂಡು ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದೆ. ಇಡೀ ದೇಶದ ಸುಮಾರು 15-16 ರಾಜ್ಯಗಳಲ್ಲಿ ಇವತ್ತು ರಾಜ್ಯಭಾರವನ್ನ ಆಡಳಿತವನ್ನು ಮಾಡತಕ್ಕಂತ ಒಂದು ಭಾರತೀಯ ಜನತಾ ಪಾರ್ಟಿ. ಸಂಘದ ಸಿದ್ಧಾಂತವನ್ನ ಈ ದೇಶದ ಜನ ಒಪ್ಪಿಲ್ಲ ಅಂತ ಹೇಳಿದ್ರೆ ಎಷ್ಟು ರಾಜ್ಯದ ಅಧಿಕಾರಗಳನ್ನ ಇಡೀ ಕೇಂದ್ರದ ಆಡಳಿತವನ್ನ ನಮ್ಮ ಕೈಗೆ ಕೊಡ್ಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ನಾನು ಮೇನ್ ಆಗಿ ಜಿತೇಂದ್ರ ಕೊಠಾರಿ ಅವರೇ ಮಾತು ತಪ್ಪಿಸಬೇಡಿ, ಯಡಿಯೂರಪ್ಪ ಮತ್ತು ಈಶ್ವರಪ್ಪ ಇವರಿಬ್ಬರನ್ನ ನೋಡಿದಾಗ ಆರ್ ಎಸ್ ಎಸ್ನ ಸಿದ್ಧಾಂತಗಳು ಎಲ್ಲಿಗೆ ಬರಲ್ಲ ನೋಡಿ. ನಾನು ಹೇಳ್ತೇನೆ, ಆವಾಗಲೂ ಹೇಳಿದ್ದೇನೆ, ಇವಾಗಲೂ ಹೇಳ್ತೇನೆ, ರಾಜ್ಯದ ಕೆಲವು ನಾಯಕರಲ್ಲಿ ಇಂತಹ ಗೊಂದಲಗಳು ಬಂದಾಗ ಅದು ಆಂತರಿಕ ವಿಚಾರ, ಪಕ್ಷದ ಆಂತರಿಕ ವಿಚಾರಗಳಲ್ಲಿ ನಾವು ಮಾತಾಡತಕ್ಕಂತ ಎತ್ತರಕ್ಕೆ ನಾವು ಬೆಳೆದಿಲ್ಲ. ಅದನ್ನ ಸರಿ ಮಾಡತಕ್ಕಂತ ವ್ಯವಸ್ಥೆಗಳು ಇವತ್ತು ಪಕ್ಷದಲ್ಲಿ ಇದೆ. ಕಾರ್ಯಕರ್ತ ತಮಗೆ ಸಂಪೂರ್ಣ ಹಕ್ಕಿದೆ. ಖಂಡಿತ. ಅಲ್ಲ, ಈ ಭಾಗದ ಬಿಜೆಪಿಗಾಗಿ ಶ್ರಮವನ್ನ ಪಡ್ತಾ ಇರ್ತಕ್ಕಂಥವ್ರು ತಾವು. ಬಿಜೆಪಿಯಲ್ಲಿ ಒಂದು ಆಂತರಿಕ ಸಮಸ್ಯೆ ಆಯ್ತು ಅಂತ ಹೇಳಿದ್ರೆ ಅದರ ವಿರುದ್ಧ ಧ್ವನಿ ಎತ್ತಲಿಕ್ಕೆ ತಮಗೆ ಸಂಪೂರ್ಣ ಹಕ್ಕಿದೆ. ಹಕ್ಕಿಲ್ಲ. ಆದ್ರೆ ನಾವು ಅದನ್ನ ಸ್ಪಷ್ಟವಾಗಿ ಹೇಳ್ತೇವೆ, ಅಂತಹ ಗೊಂದಲಗಳನ್ನ ಸರಿ ಮಾಡತಕ್ಕಂತ ವ್ಯವಸ್ಥೆಗಳು ನಡೀತಾ ಇದೆ, ಕೂಡ್ಲೇ ಆಗ್ತದೆ, ಅದು ಖಂಡಿತವಾಗಿಯೂ ಆಗ್ತದೆ. ಈ ಹಿಂದೆ ಅಮಿತ್ ಶಾ ಅವರು ಬಂದ್ರು, ಸಂಧಾನವನ್ನ ಮಾಡಿದ್ರು, ಮತ್ತೆ ಶುರುವಾಯ್ತು. ಇನ್ನು ಎಷ್ಟು ಬಾರಿ ಶುರುವಾಗ್ತದೆ, ಇನ್ನು ಎಷ್ಟು ಬಾರಿ ಸಂಧಾನವನ್ನು ಮಾಡಿದ್ದಾರೆ, ಇನ್ನೂ ಮಾಡ್ತಾರೆ, ಏನು ಗೊಂದಲಗಳನ್ನು ನಿರ್ಮಾಣ ಮಾಡಬೇಕು ಅಂತಿಲ್ಲ. ಇವತ್ತು ಅದರ ಬಗ್ಗೆ ಮಾಧ್ಯಮಗಳು ಹೆಚ್ಚು ಮಾತಾಡ್ತವೆ. ಅದಕ್ಕೋಸ್ಕರ ನಾವು ಅದನ್ನ ಸರಿ ಮಾಡತಕ್ಕಂತ ವ್ಯವಸ್ಥೆ ಇದೆ ಅಂತೇಳಿ ಇವಾಗ್ಲೂ ಹೇಳ್ತೇನೆ. ನಾನು ಈ ವಿಚಾರದ ಕುರಿತಾಗಿ ಹೆಚ್ಚು ಚರ್ಚೆಯನ್ನು ಮಾಡುವುದಿಲ್ಲ. ಕಡೆಯದಾಗಿ ಒಂದು ಪ್ರಶ್ನೆ, ಈಶ್ವರಪ್ಪ ಮತ್ತು ಯಡಿಯೂರಪ್ಪರವರ ಗಲಾಟೆಯ ಮಧ್ಯದಲ್ಲಿ ಇವತ್ತು ಬಿಜೆಪಿಯ ಹೆಸರನ್ನು ಇವ್ರು ಹಾಳು ಮಾಡ್ತಾ ಇದ್ದಾರೆ ಅಂತ ತಮ್ಗೆ ಅನ್ಸೋದಿಲ್ವಾ? ಮೋದಿಯ ಅಲೆಯಲ್ಲಿ ಎಲ್ಲಾ ಕಡೆಗಳಲ್ಲಿ ಕೂಡ ಬಿಜೆಪಿ ಬರ್ತಾ ಇದೆ, ಕರ್ನಾಟಕದಲ್ಲಿ ಬಿಜೆಪಿ ಗೆಲ್ತದೆ ಅನ್ನುವ ಸಂದರ್ಭದಲ್ಲಿ ಇವರಿಬ್ಬರ ಈ ಕೆಸರೆರಚಾಟದಿಂದಾಗಿ ಬಿಜೆಪಿಯ ಕಾರ್ಯಕರ್ತರಿಗೆ ನೋವು ಉಂಟಾಗಿದೆಯೋ ಇಲ್ವೋ? ನೋಡಿ, ಇಂತಹ ವಿಚಾರಗಳು ಪಕ್ಷದಲ್ಲಿ ನಡೀಬಾರದು ಅಂತ ಹೇಳುವಂಥದ್ದನ್ನು ಒಬ್ಬ ಸಾಮಾನ್ಯ ಕಾರ್ಯಕರ್ತನು ನಿರೀಕ್ಷೆ ಮಾಡ್ತಾನೆ. ಅದಕ್ಕೋಸ್ಕರ ಅದರ ಬಗ್ಗೆ ಎಲ್ಲ ಗಮನವನ್ನು ಇಟ್ಟು ನಮ್ಮ ರಾಜ್ಯದ ನಾಯಕರು, ನಮ್ಮ ಕೇಂದ್ರದ ನಾಯಕರು ಇದನ್ನು ಅತಿ ಶೀಘ್ರದಲ್ಲಿ ಬಗೆಹರಿಸ್ತಾರೆ ಅಂತ ಹೇಳುವಂಥ ವಿಶ್ವಾಸ ನಮಗಿದೆ. ಅದನ್ನ ಕಾಯಬೇಕು ನಾವು, ಖಂಡಿತವಾಗಿಯೂ ಅದನ್ನ ನಿರೀಕ್ಷೆ ಇಡ್ತೇವೆ. ಅಕ್ಷರಿ ಏನು ಅಂತ ಕೇಳಿದ್ರೆ, ಈ ವಿಷಯದಲ್ಲಿ ಯಡಿಯೂರಪ್ಪರವರು ಸಂತೋಷಿ ಅವರ ಹೆಸರನ್ನು ಎತ್ತಿಬಿಟ್ಟಿದ್ದಾರೆ. ಅಲ್ಲ, ನಾವು ಅದನ್ನು ಚರ್ಚೆ ಮಾಡ್ಲಿಕ್ಕೆ ನಾವು ಸಂತೋಷಿ ಅವರ ಹೆಸರನ್ನ ಯಡಿಯೂರಪ್ಪರವರು ಹೇಳಿ ಸಂತೋಷಿಯು ಇದಕ್ಕೆಲ್ಲ ಕಾರಣ ಅಂತ ಹೇಳಿಬಿಟ್ಟಿದ್ದಾರೆ. ತಾವೇನು ಹೇಳ್ತೀರಾ? ನೋಡಿ, ಅದರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನಾವು ಹೇಳಿದ್ದೇನೆ, ನಾವು ಆ ಎತ್ತರಕ್ಕೆ ಬೆಳೆದಿಲ್ಲ. ಆದ್ರೆ ಚರ್ಚೆಯನ್ನು ಮಾಡುವಂತ ವ್ಯವಸ್ಥೆಗಳಿವೆ. ಹಾಗಾದ್ರೆ ಜಿತೇಂದ್ರ ಕೊಠಾರಿ ಅವರ ಮಾತಿನಲ್ಲಿ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಬಿಜೆಪಿಯಲ್ಲಿ ಎಲ್ಲರಿಗೂ ಕೂಡ ಚರ್ಚೆ ಮಾಡುವಂತ ಅಧಿಕಾರ ಇಲ್ಲ. ಅಲ್ಲ, ಖಂಡಿತ. ಏನೇ ಇದ್ರು ಮೇಲ್ದರ್ಜೆಯ ನಾಯಕರು ಚರ್ಚೆಯನ್ನು ಮಾಡ್ತಾರೆ, ಅವ್ರು ಏನು ಬಿಸಾಕ್ತಾರೋ ಅದನ್ನ ನಾವು ಕೈಯಲ್ಲಿ ಇಟ್ಕೊಂಡು ತಿನ್ಬೇಕಾಗ್ತದೆ. ಇವತ್ತು ನಾವು ಚರ್ಚೆಯನ್ನ ಮಾಡುವಂತ ಪ್ರಶ್ನೆ ಇಲ್ಲ. ಇಲ್ಲ, ನಾವು ಜಿಲ್ಲೆಗೆ ಸಂಬಂಧಪಟ್ಟ ಪದಾಧಿಕಾರಿಗಳು, ನಾವು ರಾಜ್ಯದ ವಿಚಾರದಲ್ಲಿ ಯಾವುದೇ ವಿಚಾರ ಬಂದಾಗ ಅದಕ್ಕೆ ವ್ಯವಸ್ಥೆಗಳಿದೆ, ಅದು ಸರಿ ಆಗುತ್ತೆ. ಯಡಿಯೂರಪ್ಪ ಮತ್ತು ಈಶ್ವರಪ್ಪ ಅವರು ಲೀಡರ್ ಅಥವಾ ಬಾಸ್? ಬಾಸ್ ಆದ್ರೆ ಅವರಿಗೆ ಪ್ರಶ್ನೆ ಮಾಡುವ ಹಾಗಿಲ್ಲ. ಲೀಡರ್ ಆದ್ರೆ ಲೀಡರ್ ಒಟ್ಟಿಗೆ ಕೂತ್ಕೊಂಡು ನೀವು ಈ ರೀತಿ ಮಾಡ್ತಾ ಇದ್ದೀರಾ ತಪ್ಪು ಅಂತ ಹೇಳ್ಬೋದು. ರಾಜ್ಯದ ನಾಯಕರಿಗೂ ಅದರ ಬಗ್ಗೆ ಗಮನ ಹರಿಸಿದ್ದಾರೆ, ಅದನ್ನು ಸರಿ ಮಾಡ್ತೇವೆ ಆದಷ್ಟು ಬೇಗ. ಅದನ್ನು ನಾವು ಖಂಡಿತವಾಗಿಯೂ ಕಾರ್ಯಕರ್ತರಿಗೆ ಬೇಸರವಾಗಿರ್ತಕ್ಕಂಥ ಕಾರ್ಯಕರ್ತರಿಗೂ ಹೇಳ್ತೇವೆ, ನಾವು ಕೂಡ ಹೇಳ್ತೇವೆ, ವಿಶ್ವಾಸ ಇದೆ ಖಂಡಿತವಾಗಿ ಅದು ಸರಿ ಆಗುತ್ತೆ. ಈ ಭಾಗದಲ್ಲಿ ಮಂಗಳೂರು ಭಾಗದ ಬಿಜೆಪಿ ಜಿಲ್ಲಾಧ್ಯಕ್ಷರಿಗೆ ಮತ್ತು ಕಾರ್ಯಕರ್ತರಿಗೆ ಅಥವಾ ಪದಾಧಿಕಾರಿಗಳಿಗೆ ಅಥವಾ ಮೋರ್ಚಾದ ವಕ್ತಾರರಿಗೆ ಸಂಪರ್ಕವೇ ಇಲ್ಲ ಅನ್ನುವಂಥ ಮಾತಿವೆ. ಸುಳ್ಳು ಅದೆಲ್ಲ.
ನಾವು ಸಂಜೀವ್ ಮಠಂದೂರು ಮತ್ತು ಜಿತೇಂದ್ರ ಕೊಠಾರಿ ಅವರಾಗಿರ್ಬೋದು ಅಥವಾ ಅನೇಕರಾಗಿರ್ಬೋದು, ಇವರು ಯಾರನ್ನ ಕೂಡ ಕಾರ್ಯಕರ್ತರನ್ನು ಸಂಜೀವ್ ಮಠಂದೂರ್ ಅವರು ಸಂಪರ್ಕಕ್ಕೆ ಪಡಿತಾ ಇಲ್ಲ ಅನ್ನೋ ಸುಳ್ಳು ನೋಡಿ. ಇವತ್ತು ಕಳೆದ ಒಂದು ವರ್ಷದಿಂದ ನಮ್ಮ ಹೊಸ ಸಮಿತಿಗಳಾದ್ಮೇಲೆ ಸುಮಾರು 100+ ಕಾರ್ಯಕ್ರಮಗಳು ಈ ಜಿಲ್ಲೆಯಲ್ಲಿ ನಮ್ಗೆ ನಡೀತಾ ಇದೆ. ಪಕ್ಷದ ಸಂಘಟನೆಯಲ್ಲಿ ಅನೇಕ ಕಾರ್ಯಕ್ರಮಗಳು ನಡೀತಾ ಇದೆ. ಇದೆಲ್ಲವೂ ಸಂಜೀವ ಮಠಂದೂರ್ ಅಧ್ಯಕ್ಷರಾದಂಥ ಸಂಜೀವ ಮಠಂದೂರ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಸಂಜಯ್ ಮಠಂದೂರ್ ಅವರು ಒಂದು ರೀತಿ ಮುಖ್ಯೋಪಾಧ್ಯಾಯರಂತೆ ಇದ್ದಾರೆ ಅಂತ ತಮ್ಗೆ ಅನ್ಸೋದಿಲ್ವ? ಮುಖ್ಯೋಪಾಧ್ಯಾಯರಂತೆ ಒಂದೊಂದೇ ರೂಲ್ಸ್ ಗಳನ್ನು ಮಾಡ್ತಾ ಇದ್ದಾರೆ, ಅದನ್ನ ನೀವೆಲ್ಲ ಫಾಲೋ ಮಾಡ್ಕೊಂಡು ಬರ್ಬೇಕು. ಇಲ್ಲ ಇಲ್ಲ, ಅದೆಲ್ಲ ಸುಳ್ಳು. ಪಕ್ಷದಲ್ಲಿ ಪಾರ್ಟಿ, ಜನತಾ ಪಾರ್ಟಿ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಅದರದ್ದೇ ಆಗಿರ್ತಕ್ಕಂಥ ರೀತಿ ನೀತಿಗಳಿದೆ, ಅದರ ಪ್ರಕಾರ ಪಾರ್ಟಿ ನಡೀತಾ ಇದೆ. ಅದಕ್ಕೆ ನೇತೃತ್ವವನ್ನು ಈ ಜಿಲ್ಲೆಯಲ್ಲಿ ತಗೊಂಡವರು ಸಂಜೀವ್ ಮಠಂದೂರ್ ಅವರು. ಅವರ ನೇತೃತ್ವದಲ್ಲಿ ಎಲ್ಲ ಜಿಲ್ಲಾ ಪದಾಧಿಕಾರಿಗಳು, ಎಲ್ಲ ಮೋರ್ಚಾದ ಪದಾಧಿಕಾರಿಗಳು, ಕಾರ್ಯಕರ್ತ ಬಂಧುಗಳು ನಿರಂತರವಾಗಿ ಆ ಕೆಲಸವನ್ನು ಮಾಡತಕ್ಕಂಥ ಒಂದು ವ್ಯವಸ್ಥೆ ಇವತ್ತು ಜಿಲ್ಲೆಯಲ್ಲಿ ನಡೀತಾ ಇದೆ. ಎಷ್ಟೇ ಒಳಜಗಳಿದ್ರು ಕೂಡ ಹೇಳಿಕೊಳ್ಳುವ ಹಾಗಿಲ್ಲ, ಯಾಕಂತ ಹೇಳಿದ್ರೆ ಈಗಾಗಲೇ ಈಶ್ವರಪ್ಪ ಯಡಿಯೂರಪ್ಪರವರು ಹೊಡೆದಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಜಿಲ್ಲಾ ಮಟ್ಟದಲ್ಲೂ ನೀವು ಹೊಡೆದಾಡ್ಕೊಂಡ್ರೆ ಅದಕ್ಕೆ ಬೆಲೆ ಇಲ್ಲ. ಇಲ್ಲಿ ಇಲ್ಲಿ ಅಂತ ವಿಚಾರಗಳಿಲ್ಲ, ಆಂತರಿಕವಾಗಿರತಕ್ಕಂಥ ಗೊಂದಲಗಳು, ಭಿನ್ನಾಭಿಪ್ರಾಯಗಳು ಜಿಲ್ಲೆಯಲ್ಲೂ ಇಲ್ಲ, ರಾಜ್ಯದಲ್ಲಿಯೂ ಕೂಡ ಭಿನ್ನಾಭಿಪ್ರಾಯಗಳು ಅಂತ ನಾವು ಹೇಳೋದಿಲ್ಲ. ಕೆಲವೊಂದು ಸಮಸ್ಯೆಗಳಿದೆ, ಅದನ್ನು ಸರಿ ಮಾಡ್ತಾರೆ ಅಂತ ಹೇಳುವಂಥದ್ದನ್ನು ಇಚ್ಛೆ ಪಡ್ತೇನೆ. ಈ ಎಲ್ಲದರ ನಡುವೆ, ಈ ಒಂದು ಗಲಾಟೆಗಳ ನಡುವೆ, ಈ ಒಂದು ಇತ್ತೀಚೆಗೆ ಒಂದು ವಿಚಾರ ಬಹಳ ಚಾಲ್ತಿಯಲ್ಲಿ ಬಂದುಬಿಡ್ತು. ಈಗಾಗಲೇ ಯಾವ ಯಾವ ಕ್ಷೇತ್ರಗಳಲ್ಲಿ ಯಾರ್ಯಾರು ಎಲೆಕ್ಷನ್ಗೆ ನಿಲ್ತಾರೆ ಅನ್ನೋದು ಡಿಸೈಡ್ ಆಗಿಬಿಟ್ಟಿವೆ ಅಂತ ಹೇಳಿ ಒಂದು ಪಟ್ಟಿಯೇ ತಯಾರಾಗಿಬಿಡ್ತು, ಅದು ಬಿಡುಗಡೆ ಆಗಿಬಿಡ್ತು. ಯಾರು ಬಿಡುಗಡೆ ಮಾಡಿದ್ರು ಅನ್ನೋದು ಗೊತ್ತಿಲ್ಲ. ಈ ಕುರಿತಾಗಿ ತಾವೇನು ಹೇಳ್ತೀರ? ನಮಗೆ ಅದರ ಮಾಹಿತಿ ಇಲ್ಲ. ನಿಮಗೆ ಗೊತ್ತಿಲ್ಲ ಅಂದ್ರೆ ನಮಗೆ ಅದರ ಮಾಹಿತಿ ಇಲ್ಲ. ಅಮಿತ್ ಶಾ ಅವರ ಒಂದು ತಂಡ ಈಗಾಗಲೇ ಬಂದಿದೆ, ಅವರ ಸಮೀಕ್ಷೆಯ ಪ್ರಕಾರ ಗೆಲ್ತದೆ ಅಂತ ತಮ್ಗೆ ಅನ್ನಿಸ್ತದ? ನೋಡಿ, ಅಮಿತ್ ಶಾ ಇಷ್ಟರವರೆಗೆ ಇಷ್ಟು ರಾಜ್ಯಗಳಲ್ಲಿ ಮಾಡಿರ್ತಕ್ಕಂಥ ಚುನಾವಣಾ ತಂತ್ರಗಾರಿಕೆ ಏನಿದೆ ನಮಗೆ ಫಲ ಕೊಟ್ಟಿದೆ. ಪಂಜಾಬ್ ಖಂಡಿತವಾಗಿಯೂ ಪಂಜಾಬ್ ಅಲ್ಲಿ ಕೂಡ ಫಲ ಕೊಟ್ಟಿದೆ. ಅಲ್ಲ, ನಾವು ಹೆಚ್ಚಿನ ಸಂಖ್ಯೆಯನ್ನು, ನಾವು ಯಾವಾಗಲೂ ಫಲಿತಾಂಶವನ್ನು ಕಂಡಾಗ 100%-90% ಅಂತ ಹೇಳ್ತೇವೆ. ಒಂದು 10% ಅನ್ನು ನೀವು ಯಾಕೆ ಅದನ್ನು ಗಮನವಹಿಸ್ತೀರಿ? ಗೋವಾದಲ್ಲಿ ಅದ್ಭುತವಾಗಿರ್ತಕ್ಕಂಥ ಪರಾಕ್ರಮವನ್ನು ಮರಿತಾ ಇತ್ತು ಬಿಜೆಪಿ. ಈ ಬಾರಿಯ ಚುನಾವಣೆಯಲ್ಲಿ ಸರ್ಕಾರ ಕೆಳಗೆ ಹೋಯಿತು, ಸರ್ಕಾರ ಕೆಳಗೆ ಹೋಯಿತು. ಇದು ಕೂಡ ಅಮಿತ್ ಶಾ ಅವರ ಸರ್ಕಾರ ಮಾಡಿದೇವಲ್ಲ, ಸರ್ಕಾರ ಮಾಡಿದ್ದೇವೆ. ಆ ಒಂದು ತಂತ್ರಗಾರಿಕೆಯಲ್ಲಿ ನಾವು ಈ ದೇಶದ 13-14 ರಾಜ್ಯಗಳನ್ನು ಇವತ್ತು ರಾಜ್ಯ ಬರಮಾಡ್ತಾ ಇದ್ದೇವೆ. ಅಂತಹ ತಂತ್ರಗಾರಿಕೆಯನ್ನು ಅಮಿತ್ ಶಾ ಅವರ ಅಧ್ಯಕ್ಷತೆಯಲ್ಲಿ ಖಂಡಿತವಾಗಿಯೂ ಕರ್ನಾಟಕದಲ್ಲೂ ಮಾಡಿದರೆ ಕರ್ನಾಟಕದ ಜನ ಕೂಡ ಅದಕ್ಕೆ ಬೆಂಬಲ ನೀಡ್ತಾರೆ. ಕರ್ನಾಟಕದಲ್ಲಿ ಇಂಡೈರೆಕ್ಟ್ ಆಗಿ ಜಿತೇಂದ್ರ ಕೊಠಾರಿ ಅವರು ಹೇಳ್ತಾ ಇದ್ದಾರೆ ಅದೇ ತಂತ್ರಗಾರಿಕೆನ ಕರ್ನಾಟಕದಲ್ಲಿ ಕೂಡ ಮಾಡಬೇಕು ಅಂದ್ರೆ ಈಗಾಗಲೇ ಏನು ಯಡಿಯೂರಪ್ಪ ಅವರನ್ನ ತಿಳಿಸಿದ್ದಾರೆ ಮುಖ್ಯಮಂತ್ರಿ ಅಂತ. ಅದು ಸರಿಯಲ್ಲ. ಮೊದಲಿಗೆ ಮಧ್ಯಪ್ರದೇಶದಲ್ಲಿ ಮಾಡಿದ ಯಾರು ಮುಖ್ಯಮಂತ್ರಿ ಅಂತ ಹೇಳದೆ ಚುನಾವಣೆಯನ್ನು ಮಾಡುವಂತದ್ದು ಸರಿ ಮಾಡಬೇಕು ಅಂತ ಹೇಳಲಿಲ್ಲ. ರಾಷ್ಟ್ರೀಯ ಅಧ್ಯಕ್ಷರಾಗಿ ಅಮಿತ್ ಶಾ ಅವರ ತಂತ್ರಗಾರಿಕೆ ಅವರು ಇಡೀ ದೇಶದಲ್ಲೇ ಚಲಾವಣೆಗೆ ತಂದು ಇವತ್ತು ಯಶಸ್ಸನ್ನು ಕಂಡಂಥ ಒಬ್ಬ ಸಮರ್ಥ ನಾಯಕತ್ವದ ಅಮಿತ್ ಶಾ ಅವರು. ಕರ್ನಾಟಕ ರಾಜ್ಯದಲ್ಲೂ ಮಾಡಬಹುದು. ಅವರ ಗುರಿ ಯಾವುದೇ ಸ್ವಾರ್ಥಪರವಾಗಿರ್ತಕ್ಕಂಥದ್ದಲ್ಲ. ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಅಧಿಕಾರಕ್ಕೆ ತರಬೇಕು, ಇಡೀ ದೇಶದಲ್ಲಿ ಆಡಳಿತ ಕೊಡ್ತಕ್ಕಂಥ ಸಮರ್ಥ ನಾಯಕತ್ವದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕೈ ಬಲಪಡಿಸಬೇಕು. ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಏನಿದೆ ಕುಂಡ್ಲುಪೇಟೆ ನಂಜನಗೂಡು ಎಲೆಕ್ಷನ್ ಸಂದರ್ಭದಲ್ಲಿ ಇದೇ ನಿಲುವುಗಳಿತ್ತು, ಇದೇ ಮಾತುಗಳು ಬಂದಿತ್ತು. ನಾವು ಭದ್ರಪಡಿಸ್ತೇವೆ, ಅವರ ನಿಲುವುಗಳನ್ನು ನಾವು ಸಮರ್ಥಿಸಿಕೊಳ್ತೇವೆ ಅಂತ ಹೇಳಿ ಕಡೆಗೆ ಸೋತು ಬಿಟ್ರಿ. ನೋಡಿ, ಗುಂಡ್ಲುಪೇಟೆ ಮತ್ತು ನಂಜನಗೂಡು ಎಲೆಕ್ಷನ್ ಅನ್ನು ನೀವು ತಕೊಂಡಾಗ ಜನತಾದಳದವರು ಏನಿದ್ದಾರೆ, ಇವರೆಲ್ಲರ ಡೋಂಗಿ ರಾಜಕೀಯದ ಒಂದು ಫಲಿತಾಂಶ ಅದು. ಅವರ ಪ್ರದೇಶದಲ್ಲಿ ನೋಡಿ, ಒಂದು ನಿಮಿಷ, ಅಷ್ಟೊಂದು ಅಸ್ತಿತ್ವದಲ್ಲಿರ್ತಕ್ಕಂಥ ನಂಜನಗೂಡು ಗುಂಡ್ಲುಪೇಟೆಯಲ್ಲಿ ಅಭ್ಯರ್ಥಿಗಳನ್ನು ಹಾಕದೆ ಎಷ್ಟೋ ಕೋಟಿ ಕೋಟಿ ಹಣದ ವ್ಯವಹಾರದ ಮುಖಾಂತರ ಕಾಂಗ್ರೆಸ್ಗೆ ಬಿಟ್ಟು ಕೊಟ್ಟಿರತಕ್ಕಂಥದ್ದು ಇವತ್ತು ನಮ್ಮ ಕಣ್ಣು ಮುಂದೆ ಇದೆ. ಆದರೆ ಭಾರತೀಯ ಜನತಾ ಪಾರ್ಟಿ 7,000 ಮತಗಳನ್ನು ಪಡೆದಿರ್ತಕ್ಕಂಥ ಕಳೆದ ಚುನಾವಣೆಯನ್ನು ಕಂಪೇರ್ ಮಾಡಿದಾಗ ಈ ಸಲ 45,000-50,000 ಮತಗಳನ್ನು ನಾವು ಪಡೆದಿದ್ದೇವೆ. ಭಾರತೀಯ ಜನತಾ ಪಾರ್ಟಿಯ ಒಂದು ಕಡೆಯಲ್ಲಿ ನಾವು ಗೆಲುವು ಅಂತ ಹೇಳ್ತೇವೆ. ಆ ಕ್ಷೇತ್ರದಲ್ಲಿ ಅಸ್ತಿತ್ವದಲ್ಲೇ ಇರದಂಥ ಒಂದು ಕ್ಷೇತ್ರದಲ್ಲಿ 50,000 ಮತಗಳನ್ನು ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಅವರು ಕೂಡ ಬಿಜೆಪಿ ಸ್ಟ್ರಾಟಜಿಯನ್ನು ಯೂಸ್ ಮಾಡಿಬಿಟ್ರು ಅಂತ. ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಅವರು ಮಾಡಿದ ಸ್ಟ್ರಾಟಜಿಯನ್ನು ಕಾಂಗ್ರೆಸ್ ಅವರು ಮಾಡಿದ್ದಾರೆ. ಹೇಗೆ? ಏನಿಲ್ಲ, ಅದರಲ್ಲಿ ನೀವು ಕಾಂಗ್ರೆಸ್ ಗೆದ್ರೆ ಅದು ದುಡ್ಡಿನಿಂದ ಗೆದ್ದದ್ದು, ಬಿಜೆಪಿ ಗೆದ್ರೆ ಅದು ಮೋದಿ ಆಲಯದಿಂದ ಗೆದ್ದದ್ದು. ಉತ್ತರ ಪ್ರದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಕೇವಲ ಒಂದು ಪಕ್ಷವಾಗಿ ಚುನಾವಣೆಯನ್ನು ಎದುರಿಸಿದೆ. ಯಾವುದೇ ಬೇರೆ ಪಕ್ಷದೊಂದಿಗೆ ಹೊಂದಾಣಿಕೆಯನ್ನು ಮಾಡಿರತಕ್ಕಂಥದ್ದು ಇಲ್ಲ. ಅದಕ್ಕೋಸ್ಕರ ಉತ್ತರ ಪ್ರದೇಶ ನಂಜನಗೂಡು ನೀವು ಕಂಪೇರ್ ಮಾಡಬೇಡಿ.
ನಂಜನಗೂಡಲ್ಲಿ ಭಾರತೀಯ ಜನತಾ ಪಾರ್ಟಿ ಅಸ್ತಿತ್ವವನ್ನು ಪಡೆದಿದೆ, ಹೆಚ್ಚು ಮತಗಳನ್ನು ಪಡೆದಿದೆ. ಮುಂದಿನ ಚುನಾವಣೆಯಲ್ಲಿ ಖಂಡಿತವಾಗಿಯೂ ನಾವು ನೋಡ್ತೇವೆ ಆ ಕ್ಷೇತ್ರವನ್ನು. ಪಂಜಾಬ್ ಎಲೆಕ್ಷನ್ ಕುರಿತಾಗಿ ತಾವೇನು ಹೇಳ್ತೀರಾ? ನೋಡಿ, ಜನ ಬದಲಾವಣೆಯನ್ನ ನಿರೀಕ್ಷೆ ಮಾಡಿರಬಹುದು. ಅಲ್ಲಿ 10 ವರ್ಷಗಳಿಂದ ಪಂಜಾಬ್ನಲ್ಲಿ ಜನರು ಬದಲಾವಣೆಯನ್ನು ನಿರೀಕ್ಷೆ ಮಾಡಿದ್ದಾರೆ ಅಂತ ಹೇಳೋದೇ ಬಿಜೆಪಿ ಅಧಿಕಾರಕ್ಕೆ ಬಂದದ್ದು. ನೋಡಿ, ಪಂಜಾಬ್ ಮತ್ತೆ ಪುನಃ ಜನರು ಬದಲಾವಣೆ ನಿರೀಕ್ಷೆ ಮಾಡಿಬಿಟ್ರೆ. ಇಲ್ಲ ಇಲ್ಲ ಇಲ್ಲ, 10 ವರ್ಷಗಳ ಕಾಲ ಆಡಳಿತವನ್ನ ನೀಡಿರ್ತಕ್ಕಂಥ ಅಕಾಲಿದಳ ಬಿಜೆಪಿ ಕೋಲೇಷನ್ ಗವರ್ಮೆಂಟ್ ಅಲ್ಲಿತ್ತು. ಭಾರತೀಯ ಜನತಾ ಪಾರ್ಟಿಯ ಪೂರ್ಣ ಬಹುಮತದ ಅಧಿಕಾರ ಅಲ್ಲಿ ಇರಲಿಲ್ಲ ಸರ್ಕಾರ. ಅದಕ್ಕೋಸ್ಕರ ಅಕಾಲಿದಳದ ಜೊತೆಗೆ ನಾವು ಹೊಂದಾಣಿಕೆಯನ್ನು ಮಾಡಿರ್ತಕ್ಕಂಥ NDA ಮುಖಾಂತರ ಆಡಳಿತ ಮಾಡಿರತಕ್ಕಂಥ ಗುಜರಾತ್ 10 ವರ್ಷಗಳ ಕಾಲ ಜನರು ಕೊಟ್ಟಿದ್ದಾರೆ. ಇವತ್ತು ಒಂದು ಬದಲಾವಣೆಯ ಒಂದು ನಿರೀಕ್ಷೆ ಇತ್ತು ಜನರಿಗೆ, ಮಾಡಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ನಾವು ನೋಡುವ ಅದರ ಬಗ್ಗೆ. ಬಿಜೆಪಿಯ ಎಲೆಕ್ಷನ್ ಮತ್ತು ಮತ್ತೊಂದು ಮಗದೊಂದು ಅಂತ ಹೇಳಿದ್ರೆ ಅಲ್ಲಿ ಹೆಚ್ಚಾಗಿ ಬಿಜೆಪಿಯ ಮುಖಂಡರು ತೀರ್ಮಾನವನ್ನ ಮಾಡ್ತಾರೆ. ಆದ್ರೆ ಕರಾವಳಿ ದಕ್ಷಿಣ ಕನ್ನಡ ಉಡುಪಿ ಭಾಗದಲ್ಲಿ ಮಾತ್ರ ಹೆಚ್ಚಾಗಿ RSS ಸಂಪೂರ್ಣವಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡು RSS ಪೂರ್ತಿ ಮಾಡ್ತದೆ ಇಲ್ಲಿ. ಹಾಗಾಗಿ ಈ ಭಾಗದ ಜನತೆ ಹೆಚ್ಚಾಗಿ RSS ನ ಒಪ್ಪಿಕೊಂಡು ಹೋಗ್ತಾರೆ ಹೊರತಾಗಿ ಬಿಜೆಪಿಯ ಮುಖಂಡರಿಗಿಂತಲೂ RSS ನೇ ಹೆಚ್ಚಾಗಿ ಒತ್ತು ನೀಡ್ತಾರೆ ಮುಖಂಡರಿಗೆ. ನಿರ್ಧಾರಗಳು ಭಾರತೀಯ ಜನತಾ ಪಾರ್ಟಿ ಇರಬಹುದು, ಆದ್ರೆ ಮಾರ್ಗದರ್ಶನ ಖಂಡಿತವಾಗಿಯೂ ಭಾರತೀಯ ಜನತಾ ಪಕ್ಷಕ್ಕೆ. ಬಟ್ ನಿರ್ಧಾರವೇ ಆ ಮಾರ್ಗದರ್ಶನ ಆಗಿಬಿಡ್ತದೆ. ಇಲ್ಲ 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 ನೋಡಿ, ಯಾವಾಗ ಸಂಘ ಯಾವತ್ತೂ ಕೂಡ ರಾಜಕೀಯವಾಗಿ ಅದನ್ನು ತೊಡಗಿಸಿಕೊಳ್ಳುವಂಥದ್ದಲ್ಲ. ಸಂಘದ ಕೆಲಸವೇ ಬೇರೆ. ಸಂಘ ಇಡೀ ಈ ದೇಶದ ವಿಚಾರದಲ್ಲಿ ರಾಷ್ಟ್ರೀಯವಾದದ ಮುಖಾಂತರ ಹಿಂದುತ್ವದ ಸಿದ್ಧಾಂತದ ಅಡಿಯಲ್ಲಿ ಕೆಲಸ ಮಾಡ್ತದೆ. ಭಾರತೀಯ ಜನತಾ ಪಾರ್ಟಿ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತದೆ. ಭಾರತೀಯ ಜನತಾ ಪಾರ್ಟಿ ರಾಜಕೀಯವಾಗಿ ಯಾವ ನಿರ್ಧಾರ ತಗೊಳ್ಬೇಕು ಅದನ್ನು ಪೂರ್ತಿ ಆದಂಥ ಒಂದು ಸ್ವಾತಂತ್ರ್ಯ ಆ ಪಾರ್ಟಿಗೆ ಇರುವಾಗ ಖಂಡಿತವಾಗಿಯೂ ಸಂಘ ಅದರ ಮೇಲೆ ಕೈಯಾಡಿಸ್ತಕ್ಕಂಥ ಕೆಲಸ ಇಲ್ಲ ಅಂತ ನನಗೆ ಕಾಣ್ತದೆ. ಅಲ್ಲ, ಹೇಗೆ ಹೇಳ್ತೀರಾ? ವಾಜಪೇಯಿಯಿಂದ ಹಿಡಿದು ನರೇಂದ್ರ ಮೋದಿಯವರು, ವಾಜಪೇಯಿಯವರು, ಅಮಿತ್ ಶಾ ಅವರು, ಯೋಗಿ ಅವರು, ಇವರೆಲ್ಲರೂ ಕೂಡ ಸಂಘ ಪರಿವಾರದಿಂದ ಬಂದವರು. ಮಾರ್ಗದರ್ಶನ ಅಂತ ಹೇಳಿದ್ರೆ ನೋಡಿ, ಈ ದೇಶವನ್ನು ಆಡಳಿತ ಮಾಡಬೇಕಾದ್ರೆ ಸಂಘದ ಮಾರ್ಗದರ್ಶನ, ಸಂಘ ಏನು ಡಿಸೈಡ್ ಮಾಡ್ತದೋ ಅದೇ ಮುಖ್ಯವಾಗಿ ಬಿಡ್ತದೆ. ಇಲ್ಲದೇ ಇದ್ರೆ ಅಡ್ವಾಣಿ ಅವರು ಆಗ್ತಾ ಇದ್ರೇನೋ ಬಹುಶಃ ಪ್ರಧಾನಿ. ಅದೆಲ್ಲ ನಾವು ಹೇಳಲಿಕ್ಕೆ ಆಗೋದಿಲ್ಲ, ಅದೆಲ್ಲ ರಾಜಕೀಯವಾಗಿ ನಾವು ವಿಮರ್ಶೆ ಮಾಡುವಂಥ ವಿಚಾರಗಳಲ್ಲ. ನೀವು ಅಡ್ವಾಣಿಯ ವಿಚಾರವನ್ನು ನಮ್ಮ ಹತ್ರ ಕೇಳಿದ್ರೆ ಅದೆಲ್ಲ ವಿಚಾರವೇ ಅಲ್ಲ ಅಂತ ಕಾಣ್ತದೆ. ಸಂಘ ಪರಿವಾರವಂತೂ ಮುತುವರ್ಜಿನ ವಹಿಸಿ ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು, ಯಾರನ್ನ ಎಲ್ಲಿ ನಿಲ್ಲಿಸಬೇಕು ಅನ್ನೋದು ಸಂಘ ಪರಿವಾರವಾಗಿ ನನ್ನ ಹತ್ರ ಕೇಳಿದ್ರೆ ಖಂಡಿತವಾಗಿ ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ತಯಾರಿ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಸಿದ್ಧಾಂತದ ಆಧಾರದಲ್ಲಿ ಖಂಡಿತವಾಗಿಯೂ ನಾನು ಹೇಳಬೇಕಾದ್ರೆ ಮಾರ್ಗದರ್ಶನ ಸಂಘದ ಮುಖಾಂತರ ಭಾರತೀಯ ಜನತಾ ಪಕ್ಷಕ್ಕೆ ಯಾವಾಗಲೂ ಇದೆ. ಆದರೆ ರಾಜಕೀಯವಾಗಿ ತಮ್ಮನ್ನು ಪೂರ್ತಿಯಾಗಿ ತೊಡಗಿಸಿಕೊಂಡಂಥ ಭಾರತೀಯ ಜನತಾ ಪಾರ್ಟಿ ಎಲ್ಲ ನಿರ್ಧಾರಗಳನ್ನು ಮಾಡ್ತದೆ ಅಂತ ಹೇಳುವಂಥ ಒಂದು ಸ್ಪಷ್ಟ ಅಂತ ನನಗೆ ಕಾಣ್ತದೆ. ಬಟ್ ಈ ಭಾಗದಲ್ಲಿ RSS ನಿಲುವೇ ಹೆಚ್ಚಾಗಿ ಇರ್ತದೆ. ಇಲ್ಲ ಇಲ್ಲ ಇಲ್ಲ, ಎಲ್ಲವೂ ಸಂಘ ಪರಿವಾರ ಅಂದರೆ ಎಲ್ಲವೂ ಬರ್ತದೆ ರಾಜಕೀಯವಾಗಿ. ಈಗ ಹಿಂದುತ್ವದ ವಿಚಾರದಲ್ಲಿ ಯಾವುದಾದರೂ ನಿರ್ಧಾರವನ್ನು ತಗೊಂಡಾಗ ವಿಶ್ವ ಹಿಂದೂ ಪರಿಷತ್ ತಗೊಳ್ತದೆ. ಇವತ್ತು ಇಲ್ಲಿ 2-3 ಲಕ್ಷ ಜನರನ್ನು ಸೇರಿಸಿ ಹಿಂದೂ ಸಮಾಜೋತ್ಸವ ಮಾಡ್ತದೆ, ವಿಶ್ವ ಹಿಂದೂ ಪರಿಷತ್ ಮಾಡ್ತದೆ. ಲವ್ ಜಿಹಾದ್ ಗೋಹತ್ಯೆ ವಿಚಾರದಲ್ಲಿ ಹೋರಾಟವನ್ನು ಬಜರಂಗ ದಳ ಜಾಗರಣ ವೇದಿಕೆ ಮಾಡ್ತದೆ. ಹಾಗೆಯೇ ಭಾರತೀಯ ಜನತಾ ಪಾರ್ಟಿ ರಾಜಕೀಯವಾಗಿ ಬಿಜೆಪಿ ಅವರು ಸಪೋರ್ಟ್ ಮಾಡ್ತಾ ಇದ್ರು, ಒಳಗಿಂದ ಸಪೋರ್ಟ್ ಮಾಡ್ತಾರೆ. ಅಲ್ಲ, ನಾನು ಇನ್ನೂ ಅನೇಕ ವಿಚಾರಗಳನ್ನು ನಿಮ್ಮೊಂದಿಗೆ ಚರ್ಚೆ ಮಾಡಲಿಕ್ಕಿದೆ. ಒಂದು ಪುಟ್ಟ ವಿರಾಮ, ವಿರಾಮದ ಬಳಿಕ ತಿರುಗುಬಾಣ ಜಿತೇಂದ್ರ ಕೊಠಾರಿ ಅವರೊಂದಿಗಿನ ತಿರುಗುಬಾಣ ಮುಂದುವರಿಯುತ್ತದೆ. ತಿರುಗುಬಾಣ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇದು ಖಡಕ್ ಪ್ರಶ್ನೆಗೆ ಖಡಕ್ ಉತ್ತರವನ್ನು ಪಡೆಯುವಂತಹ ಪ್ರಯತ್ನ ನಮ್ಮದು. ನಮ್ಮೊಂದಿಗೆ ಇರತಕ್ಕಂತಹ ಅತಿಥಿ ಜಿತೇಂದ್ರ ಕೊಠಾರಿ ಅವರು. ಸರ್, ತಮಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಜಿತೇಂದ್ರ ಕೊಠಾರಿ ಅವರಲ್ಲಿ ಮಂಗಳೂರು ಈ ಒಂದು 8 ಕ್ಷೇತ್ರಗಳಲ್ಲಿ ಸಂಪೂರ್ಣ ಅಸ್ತಿತ್ವ ಯಾರಲ್ಲಿ ಇದೆ ಅಂತ ಹೇಳಿದ್ರೆ ಬಂಟ್ವಾಳ ಕ್ಷೇತ್ರ ರಮಣಾಥ ರೈರಲ್ಲಿ. ರಮಣಾಥ ರೈರನ್ನು ಸೋಲಿಸಬಹುದು ಅಂತ ತಮಗೇನಾದರೂ ಅನಿಸುತ್ತಾ? ಖಂಡಿತವಾಗಿ ನಾವು ರಮಣಾಥ ರೈಯವರನ್ನು ಸೋಲಿಸಬಹುದು. ಹೇಗೆ ಅಂತ ಹೇಳಿದ್ರೆ ನೋಡಿ, ಬಂಟ್ವಾಳ ಕ್ಷೇತ್ರ ಇವತ್ತು ಅತ್ಯಂತ ಹೆಚ್ಚು ಯುವಕರನ್ನು ಪಡೆದಿರತಕ್ಕಂಥ ಕ್ಷೇತ್ರ. ಹಿಂದುತ್ವದ ನೆಲೆ ಇರ್ಬೋದು ಅಥವಾ ಅಲ್ಲಿ ಮುಸಲ್ಮಾನರಿಗೆ ರಮಣಾಥ ರೈಯವರ ಮೇಲೆ ಇರತಕ್ಕಂಥ ಕೋಪ ಇರ್ಬೋದು, ಬೇರೆ ಬೇರೆ ವಿಚಾರಗಳನ್ನು ನಾವು ತಗೊಂಡಾಗ, ಮತ್ತು ಒಬ್ಬರು ಉಸ್ತುವಾರಿ ಸಚಿವರಾಗಿ ಈ ಜಿಲ್ಲೆಗೆ ಅನ್ಯಾಯ ಮಾಡಿರ್ತಕ್ಕಂಥ ಒಬ್ಬ ಶಾಸಕರು, ಅಥವಾ ಬಂಟ್ವಾಳ ಕ್ಷೇತ್ರವನ್ನೇ ನಾವು ತಗೊಂಡಾಗ ಏನು ಅಭಿವೃದ್ಧಿ ಮಾಡಿದ್ದಾರೆ ರಮಣಾಥ ರೈಯವರು? ಬಂಟ್ವಾಳವನ್ನು ಅಭಿವೃದ್ಧಿ ಅಂತ ಹೇಳಿದ್ದಾರೆ, ಏನು ಅಭಿವೃದ್ಧಿ ಮಾಡಿದ್ದಾರೆ? ಕಳೆದ 15-25 ವರ್ಷದಿಂದ ಅವರು
ಒಂದು ಟರ್ಮ್ ಬಿಟ್ಟರೆ, ನಾಗರಾಜ್ ಶೆಟ್ಟರನ್ನ ಟರ್ಮನ್ನು ಬಿಟ್ಟರೆ ಎಲ್ಲ ಟರ್ಮಲ್ಲೂ ಕೂಡ ಅವರು ಎಮ್ ಎಲ್ ಆಗಿರ್ತಕ್ಕಂಥ ಕ್ಷೇತ್ರ ಅದು. ಅವ್ರು ಏನೂ ಅಭಿವೃದ್ಧಿ ಮಾಡದೆ ಎಲ್ಲ ಟರ್ಮಲ್ಲಿ ಆಗಿದ್ರೆ ರಮಾನಾಥ ರಾಯರ್ ಅವರು ಎಮ್ ಎಲ್ ಎ ಆಗಿಬಿಟ್ರು. ಏನ್ ಅಭಿವೃದ್ಧಿ ಮಾಡಿದ್ದಾರೆ? ಏನು ಅಭಿವೃದ್ಧಿ ಮಾಡಿದ್ರೆ ಜನ ಹೇಗೆ ಮತ ಹಾಕಿದ್ರು? ತಾವೇ ಹೇಳುವಾಗ ಬಂಡವಾಳದಲ್ಲಿ ಯುವ ಜನತೆ ಹೆಚ್ಚು ಜನರು ಇದ್ದಾರೆ, ಯುವಕರು ತುಂಬಾ ಜನರು ಇದ್ದಾರೆ, ಹಾಗಾದ್ರೆ ಅವ್ರು ಯಾಕೆ ಮತ ಹಾಕಿದ್ರು? ಏನು ಅಭಿವೃದ್ಧಿ ನೋಡಿ, ಅವರದು ತುಷ್ಟೀಕರಣದ ರಾಜಕೀಯದ ಮೂಲಕ ಮಾಡಿದ್ದಾರೆ ಇಷ್ಟವರೆಗೆ. ಈ ಸಲ ನಮಗೆ ಎಲ್ಲ ಈ ಮುಸಲ್ಮಾನರ ವಿರೋಧವನ್ನು ಕಟ್ಟಿಕೊಂಡಿರ್ತಕ್ಕಂಥ ರಮಾನಾಥ ರೈ ಅವರು ಮತ್ತು ಈ ಕ್ಷೇತ್ರವನ್ನು ಕಡೆಗಣಿಸಿದಂಥದ್ದು ಮತ್ತು ಬೇರೆ ಬೇರೆ ವಿಚಾರಗಳಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಅವರ ವೈಫಲ್ಯತೆಯನ್ನು ಜನ ಇವತ್ತು ಸ್ಪಷ್ಟವಾಗಿ ತಿಳ್ಕೊಂಡಿದ್ದಾರೆ. ಮುಂದೆ ಬರತಕ್ಕಂಥ ಚುನಾವಣೆಯಲ್ಲಿ ರಮಾನಾಥ ರೈ ಅವರ ವಿರುದ್ಧವಾಗಿ ಆ ಕ್ಷೇತ್ರದ ಜನ ಇದ್ದಾರೆ. ಅದನ್ನು ನಾವು ನಮ್ಮ ಸ್ಟ್ರಾಟಜಿ ಪ್ರಕಾರ ನಾವು ಖಂಡಿತವಾಗಿ ನಾವು ಅದನ್ನು ಅವರನ್ನು ಸೋಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಎಲ್ಲೋ ಒಂದು ಕಡೆ ಮಂಗಳೂರು ಭಾಗದಲ್ಲಿ ಬಿಜೆಪಿಯ ಸ್ಟ್ರಾಟಜಿಗಳು ವರ್ಕೌಟ್ ಆಗ್ತಾ ಇಲ್ಲ ಅಥವಾ ಫೇಲ್ ಆಗ್ತಾ ಇದೆ ಅಂತ ತಮ್ಗೆ ಅನಿಸೋದಿಲ್ವ? ಇಲ್ಲ, ಮಂಗಳೂರು ದಕ್ಷಿಣ ಭಾಗದಲ್ಲಿ ಜೆ ಆರ್ ಲೋಭೋರ್ ಅವರ ಒಂದು ಪ್ರದೇಶದಲ್ಲಿ ಅಲ್ಪಸಂಖ್ಯಾತರನ್ನ ಅಥವಾ ಹಿಂದುಳಿದವರನ್ನು ಬಿಟ್ಟರೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇರುವವರು ಬಿಲ್ಲವರು. ಬಿಲ್ಲವರಿಗೆ ಅಲ್ಲಿ ಟಿಕೆಟ್ ಸಿಗ್ತಾ ಇಲ್ಲ. ಸೊ ನೀವು ಈ ಸ್ಟ್ರಾಟಜಿಗಳನ್ನ ಅನುಸರಿಸದೆ ನೀವು ಯಾವ ರೀತಿಯಾಗಿ ರಾಜಕೀಯವನ್ನ ಮುಂದುವಕ್ಕೊಂಡು ಹೋಗ್ತೀರಿ? ನೀವು ರಮಾನಾಥ ರೈನ ಸೋಲಿಸ್ತೀರಾ ಅಂತ ಹೇಳ್ತೀರಾ, ಲೋಬರ್ ಅವರನ್ನು ಸೋಲಿಸ್ತೀರಾ ಅಂತ ಹೇಳ್ತೀರಾ? ಆದ್ರೆ ಯಾವ ಜಾತಿ ಹೆಚ್ಚಿದೆಯೋ ಅಥವಾ ಯಾರಿಗೆ ಟಿಕೆಟ್ ಕೊಡಬೇಕೋ ಅವ್ರಿಗೆ ಟಿಕೆಟ್ ಕೊಡ್ತಾ ಇಲ್ಲ. ನೋಡಿ ನೋಡಿ, ಜಾತಿಯ ಆಧಾರಕ್ಕಿಂತಲೂ ನಮ್ದು ಸ್ಪಷ್ಟ ನಿಲುವು ಭಾರತೀಯ ಜನತಾ ಪಾರ್ಟಿದ್ದು ಅಭಿವೃದ್ಧಿ ಪರವಾಗಿರತಕ್ಕಂಥ ರಾಜಕೀಯ. ಅಭಿವೃದ್ಧಿ ಪರವಾಗಿರತಕ್ಕಂಥ ರಾಜಕೀಯದಲ್ಲಿ ಇವತ್ತು ನಾವು ಖಂಡಿತವಾಗಿ ಯಶಸ್ಸನ್ನು ಪಡೆದಿದ್ದೇವೆ. ಅದಕ್ಕೋಸ್ಕರ ಜಾತಿಯ ಆಧಾರವನ್ನು ಹೇಳುವುದಕ್ಕಿಂತಲೂ ಅಭಿವೃದ್ಧಿ ಪರವಾಗಿರತಕ್ಕಂಥ ರಾಜಕೀಯದ ಮೂಲಕ ನಾವು ಈ ಸಲ ತಂತ್ರಗಾರಿಕೆಯನ್ನು ಮಾಡಲಿಕ್ಕಿದ್ದೇವೆ. ಯಾಕೆ ಬಿಲ್ಲವ ಜಾತಿಯಿಂದ ಅಲ್ಲಿ ನಿಲ್ಲಿಸಿದ್ರೆ ಅವರು ಅಭಿವೃದ್ಧಿ ಮಾಡುವುದಿಲ್ಲ ಅನ್ನುವಂಥ ಕಾನ್ಫಿಡೆನ್ಸ್ ಇದೆ? ಬಿಲ್ಲವ ಜಾತಿ, ಬಂಟ್ ಜಾತಿ ಅಥವಾ ಇನ್ನೊಂದು ಜಾತಿ ಅಂತ ಹೇಳುವಂಥದ್ದಕ್ಕಿಂತಲೂ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ರಾಜಕೀಯವನ್ನು ಅತ್ಯಂತ ಹೆಚ್ಚು ಗಟ್ಟಿ ಮಾಡತಕ್ಕಂಥ ಕೆಲಸವನ್ನು ಪ್ರಧಾನಮಂತ್ರಿಗಳು, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಾಯಕರುಗಳು ಮಾಡ್ತಾ ಇದ್ದಾರೆ ಇವತ್ತು ದೇಶದಲ್ಲಿ. ಅದಕ್ಕೆ ಯಶಸ್ಸು ಸಿಕ್ಕಿದೆ. ಅದರ ಜೊತೆಗೆ ಎಲ್ಲರನ್ನ ತಗೊಂಡೋಗುವಂಥ ಕೆಲಸವನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಮಾಡ್ತದೆ. ಸ್ಮಾರ್ಟ್ ಸಿಟಿಗೆ ಮಂಗಳೂರು ಭಾಗ ಕೂಡ ಆಯ್ಕೆ ಆಗಿದೆ. ಆಗಿದೆ, ಆದರೆ ಇದು ಕಾರ್ಯರೂಪಕ್ಕೆ ಬರುವುದು ಈ ಬಾರಿಯ ಎಲೆಕ್ಷನ್ ಆದಮೇಲೆಯ ಹೇಗೆ? 2018 ಎಲೆಕ್ಷನ್ ಆದಮೇಲೆ ಒಂದೊಮ್ಮೆ ಬಿಜೆಪಿ ಗೆದ್ದರೆ ಕಾರ್ಯರೂಪಕ್ಕೆ ಬರ್ತದೆ? ಸ್ಮಾರ್ಟ್ ಸಿಟಿಗೆ ಸ್ಪಷ್ಟವಾಗಿರುವಂಥದ್ದು ರಾಜ್ಯ ಸರ್ಕಾರದ ಕೊಡುಗೆಗಳು ಕೂಡ ಅನೇಕ ಇದೆ. ಇವತ್ತು ನೀವು ಒಂದು ಉದಾಹರಣೆಗೆ, ಸ್ಮಾರ್ಟ್ ಸಿಟಿಯಲ್ಲಿ ನೀವು ರಸ್ತೆ ಅಗಲೀಕರಣ ಮಾಡಬೇಕಾದ್ರೆ ಲ್ಯಾಂಡ್ ಎಕ್ವಿಜಿಷನ್ ಮಾಡ್ತಕ್ಕಂಥ ಕೆಲಸ ಯಾರು ಮಾಡಬೇಕು ಅಂತ ಹೇಳಿದ್ರೆ ಅದು ರಾಜ್ಯ ಸರ್ಕಾರ ಮಾಡಬೇಕು. ಅಂತಹ ಅನೇಕ ಕೆಲಸಗಳನ್ನು ರಾಜ್ಯ ಸರ್ಕಾರ ಖಂಡಿತವಾಗಿಯೂ ಒಂದು ಪೂರಕವಾಗಿ ಕೆಲಸ ಮಾಡಿದರೆ ಕೇಂದ್ರದ ಆ ಒಂದು ಅಮೃತ ಯೋಜನೆ ಇರ್ಬೋದು, ಸ್ಮಾರ್ಟ್ ಸಿಟಿ ಇರ್ಬೋದು, ಅಥವಾ ಅನೇಕ ರಾಷ್ಟ್ರೀಯ ಹೆದ್ದಾರಿಗಳನ್ನು ಅಗಲೀಕರಣಗೊಳಿಸ್ತಕ್ಕಂಥ ವ್ಯವಸ್ಥೆ ಇರ್ಬೋದು, ಇದೆಲ್ಲವೂ ನಾವು ಅತಿ ಶೀಘ್ರದಲ್ಲಿ ಮಾಡಲಿಕ್ಕೆ ಆಗ್ತದೆ. ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಕೂಡ ಅದು ಹೆಚ್ಚಿನ ಕೆಲಸವನ್ನು ಮಾಡುವಂಥ ಅವಶ್ಯಕತೆ ಇವತ್ತಿದೆ. ಜಿತೇಂದ್ರ ಕೊಠಾರಿ ಅವರು ನಿಮ್ಮನ್ನು ತಿರುಗುಬಾಣಕ್ಕೆ ಕರೆಯುವ ಮೊದಲಿಗೆ ನಿಮ್ಮನ್ನು ಸೂಕ್ಷ್ಮವಾಗಿ ಪರಿಗಣಿಸಿದಾಗ, ನಿಮ್ಮನ್ನು ನೋಡಿದಾಗ ಇತ್ತೆ ಕೆಲವು ಬಾರಿ ಓವೈಸಿ, ಫಾರ್ ಎಕ್ಸಾಂಪಲ್ ಓವೈಸಿಯ ವಿಚಾರ ಬಂತು ಅಂತ ಹೇಳಿದ್ರೆ ನೀವು ಇಸ್ಲಾಂ ಧರ್ಮ ಗ್ರಂಥವನ್ನೇ ಆಧಾರವಾಗಿಟ್ಟುಕೊಂಡು ಮಾತಾಡ್ತೀರಾ? ಹೇಗೆ ಇದು ವಿಶ್ವ ಹಿಂದೂ ಪರಿಷತ್ತಿನಲ್ಲೇ ಇದ್ದುಕೊಂಡು ಏನು ಇಸ್ಲಾಂ ಧರ್ಮವನ್ನು ಕೂಡ ಅಧ್ಯಯನ ಮಾಡಿದ್ದೀರೋ ಹೇಗೆ? ಅಥವಾ ಕೇವಲ ಒಂದೆರಡು ಪದಗಳನ್ನು ಮಾತ್ರ ಕಳೆದುಕೊಂಡು ಬಂದು ಇಸ್ಲಾಂ ಧರ್ಮದ ಮತಗಳನ್ನು ಓಲೈಸ್ಲಿಕ್ಕೋಸ್ಕರ ಆ ಮಾತುಗಳನ್ನು ಆಡ್ತಾ ಇದ್ದೀರಾ? ಇಲ್ಲ ಇಲ್ಲ, ಇಸ್ಲಾಂ ಮತವನ್ನು, ಇಸ್ಲಾಂ ಮತ ಕೆಟ್ಟದ್ದು ಅಂತ ಇಲ್ಲಿ ಯಾರೂ ಕೂಡ ಹೇಳಲಿಲ್ಲ. ಇಸ್ಲಾಂ ಮತ ಅದರ ಕುರಾನ್ನ ವಿಚಾರಗಳಿರ್ಬೋದು, ಅದೆಲ್ಲವೂ ಸ್ಪಷ್ಟವಾಗಿ ಹೇಗೆ ಅಂತ ನೋಡಿ. ಓವೈಸಿಯ ಬಗ್ಗೆ ನೀವು ಡಿಬೇಟ್ಗಳಲ್ಲಿ ಮಾತಾಡುವಾಗ ಇದೇ ಕುರಾನಿನ ಮಾತುಗಳನ್ನು ಕೂಡ ಹೇಳಿದ್ರಿ. ಅದು ಹೇಳ್ತೇವೆ ನಾವು ಗೋಹತ್ಯೆ ವಿಚಾರ, ಕಟ್ಟರ್ ಹಿಂದೂವಾದಿಯಾಗಿ ಕುರಾನ್ಗಳನ್ನು ಕೂಡ ಹೇಗೆ ಕಲ್ತ್ರಿ ಅಂತ. ಅದಕ್ಕೆ ಹೇಳುದು, ಭಯೋತ್ಪಾದನೆ ಈ ದೇಶದಲ್ಲಿ ನಡೀತಾ ಇದೆ. ಇಡೀ ಜಗತ್ತನ್ನೇ ಇವತ್ತು ನಾಶ ಮಾಡತಕ್ಕಂಥ ಒಂದು ಭಯೋತ್ಪಾದನೆ. ನಾನು ಎಷ್ಟೋ ಬಾರಿ ಮುಸಲ್ಮಾನ ಮತಪಂಡಿತರುಗಳಿಗೆ ಪ್ರಶ್ನೆ ಮಾಡಿದ್ದೇನೆ, ಭಯೋತ್ಪಾದನೆ ಕುರಾನಲ್ಲಿ ಇದೆಯಾ? ಅಮಾಯಕ ಮಾನವರನ್ನು, ಮನುಷ್ಯರನ್ನು ಕೊಲ್ತಕ್ಕಂಥ ವ್ಯವಸ್ಥೆ ಇದೆಯಾ? ನಿಜವಾಗಿರ್ತಕ್ಕಂಥ ಮುಸಲ್ಮಾನರು ಅದನ್ನು ಒಪ್ಪುವುದಿಲ್ಲ ಅಂತ ಇವತ್ತು ಕೂಡ ಗೊತ್ತು ನಮಗೆ. ಅದಕ್ಕೋಸ್ಕರ ಕುರಾನಲ್ಲಿರುವಂಥ ವಿಚಾರಗಳು ಅದು ಸ್ಪಷ್ಟವಾಗಿ ಶಾಂತಿಯ ನೆಮ್ಮದಿಯ ಬಾಳ್ವೆಯನ್ನು ಕೊಡಬೇಕು ಅಂತ ಹೇಳುವಂಥದ್ದು ಮುಸಲ್ಮಾನರಿಗೆ ಗೊತ್ತು. ಅದನ್ನೇ ನಾನು ಹೇಳ್ತೇನೆ. ರಾಮ ಮಂದಿರದ ಕುರಿತಾಗಿ ತಮ್ಮ ನಿಲುವೇನು? ರಾಮಿ ಮಸೀದಿ ಕೂಡ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ರಾಮ ಮಂದಿರ ಈ ದೇಶದಲ್ಲಿ ಪ್ರಭು ಶ್ರೀರಾಮಚಂದ್ರನ ಒಂದು ಶ್ರದ್ಧೆಯ ಕೇಂದ್ರ. ಜನ್ಮಭೂಮಿಯಲ್ಲಿ ಈ ದೇಶದ ಬಹುಸಂಖ್ಯಾತ ಹಿಂದೂಗಳಿಗೆ ಭವ್ಯವಾಗಿರ್ತಕ್ಕಂಥ ರಾಮ ಮಂದಿರ ಬೇಕು ಅಂತ ಹೇಳುವಂಥದ್ದು ಇವತ್ತು ನಿನ್ನೆಯ ಕೂಗಲ್ಲ. ನೂರಾರು ವರ್ಷಗಳಿಂದ ಅದಕ್ಕೆ ಹೋರಾಟ ಮಾಡ್ತಾ ಇದ್ದೇವೆ. ಖಂಡಿತವಾಗಿಯೂ
ಈ ದೇಶದಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಬೇಕು ಅಂತ ನಾನು ಹೇಳ್ತೇನೆ. ಈ ದೇಶ ಕಂಡಂತ ಓರ್ವ ಶ್ರೇಷ್ಠ ವ್ಯಕ್ತಿ, ದೇವರು ಅನ್ನೋದಕ್ಕಿಂತರೂ ಆತನ ಆದರ್ಶಗಳನ್ನು ನೋಡಿದಾಗ ಓರ್ವ ಅದ್ಭುತ ವ್ಯಕ್ತಿ, ಶ್ರೇಷ್ಠ ವ್ಯಕ್ತಿ, ಆತನ ಪ್ರತಿಯೊಂದು ನಿಲುವುಗಳನ್ನು ಅನುಸರಿಸಬೇಕಾಗಿರ್ತಕ್ಕಂಥದ್ದು ರಾಮನದ್ದು. ರಾಮನಿಗೆ ಜನ್ಮಭೂಮಿ ಇಲ್ಲ, ಅಥವಾ ಆ ಜನ್ಮಭೂಮಿಯಲ್ಲಿ ಆತನ ಮಂದಿರ ಇಲ್ಲ. ಆದ್ರೆ ಪ್ರತಿ ಬಾರಿ ಬಿಜೆಪಿ ಎಲೆಕ್ಷನ್ ಸಂದರ್ಭದಲ್ಲಿ ಮಾತ್ರ ರಾಮ ಜನ್ಮಭೂಮಿಯ ವಿಚಾರವನ್ನು ನೀವು ಎತ್ತುತ್ತೀರಾ, ಆದ್ರೆ ರಾಮ ಜನ್ಮಭೂಮಿಯನ್ನು ಕಟ್ಟಲಿಕ್ಕೆ ಮಾತ್ರ ನೀವು ಮುಂದಾಗ್ತಿಲ್ಲ. ಬಹುಶಃ ಈ ರಾಮ ಜನ್ಮಭೂಮಿಯ ವಿಚಾರವೇ ನಿಮ್ಗೆ ಬೇಳೆ ಆಗ್ಬಿಟ್ಟಿದೆ. ಎಲೆಕ್ಷನ್ ನ ಬೇಳೆಯನ್ನ ಬೇಸ್ಕೊಳ್ಳಿಕ್ಕೆ ನೀವು ರಾಮ ಜನ್ಮಭೂಮಿಯ ಮಂದಿರವನ್ನ, ರಾಮ ಮಂದಿರದ ವಿಚಾರವನ್ನ ಎತ್ತುತ್ತೀರಾ. ನೋಡಿ, ರಾಮ ಮಂದಿರದ ವಿಚಾರ ಬಂದಾಗ ಅನೇಕ ಪ್ರತಿಭಟನೆಗಳನ್ನ, ಹೋರಾಟಗಳನ್ನ ಮಾಡಿರ್ತಕ್ಕಂಥದ್ದು ಆರ್ ಎಸ್ ಎಸ್ ನ ವ್ಯವಸ್ಥೆಯ ಅಡಿಯಲ್ಲಿ ಮಾಡಿದೆ. ಈಗ ನಿಮ್ಮ ಸರ್ಕಾರ ಇದೆ, ಯಾವ ರೀತಿಯಾಗಿ ಕಾರ್ಯರೂಪಕ್ಕೆ ಬಂದಿದೆ ನೋಡಿ. ಕೇವಲ ಹೋರಾಟಗಳನ್ನು ಮಾಡಿದ್ರೆ ಮಾತ್ರ ಸಾಕು. ನಮ್ಮ ಸರ್ಕಾರ ಬಂದಾಗ ಸುಪ್ರೀಂ ಕೋರ್ಟ್ ಮೊನ್ನೆ ಕೂಡ ಹೇಳಿದೆ, ಅದನ್ನು ರಾಜ್ಯ ಪಂಚಾಯತಿಗೆಯಲ್ಲಿ ನೀವು ಯಾಕೆ ಪೂರ್ತಿಗೊಳಿಸಬಾರದು ಅಂತೇಳಿ. ನಮ್ಮ ಅನೇಕ ಹಿರಿಯ ನಾಯಕರುಗಳಿಗೆ ಅದಕ್ಕೆ ಒಪ್ಪಿದ್ದಾರೆ. ಆದರೆ ಈ ದೇಶದ ಕೆಲವೊಂದು ಕೋಮುವಾದಿ ಮುಸಲ್ಮಾನರು, ಮತಾಂಧ ಮುಸಲ್ಮಾನರು ಮಾತ್ರ ಅದಕ್ಕೆ ಒಪ್ಪುವುದಿಲ್ಲ ಹೊರತು, ಈ ದೇಶದ ಹೆಚ್ಚಿನ ಮುಸಲ್ಮಾನರು ಅದನ್ನು ರಾಜ್ಯ ಪಂಚಾಯತ್, ಕೋಮುವಾದಿ ಹಿಂದೂಗಳು ಒಪ್ಪುತ್ತಾರೆ ಖಂಡಿತವಾಗಿಯೂ. ಇವತ್ತು ಸಂಘವೇ ಹೇಳಿದೆ ರಾಜ್ಯ ಪಂಚಾಯತಿಗೆ ಇಲ್ಲಿ ಮಾಡುವ ಅಂತ. ಆದರೆ ಮುಸಲ್ಮಾನ್ ಕೆಲವೊಬ್ರು ಮತಾಂಧ ಮುಸಲ್ಮಾನ್ ವ್ಯವಸ್ಥೆಗಳು ನಿಮ್ಮ ನಿಲುವನ್ನು ಬೇಡ ಅಂತ ಹೇಳಿದೆ. ಯಡಿಯೂರಪ್ಪ ಈಶ್ವರಪ್ಪರವರ ಬಗ್ಗೆ ಮಾತಾಡಿದಾಗ ನನ್ನ ಸ್ವಂತ ನಿಲುವು ಬಗ್ಗೆ ಮಾತಾಡುವುದಿಲ್ಲ ಅಂತ ನೋಡಿ. ತಲಾಖ್ ಎಲ್ಲಾ ಕೋಮುವಾದಿಗಳ ಬಗ್ಗೆ ತಾವು ಇಲ್ಲಿ ತಲಾಖ್ನ ತಲಾಖ್ನ ವಿಚಾರ ಬಂದಾಗ ನಮಗೆ ಕಾನೂನು ಬೇಡ, ನಮಗೆ ಮುಸ್ಲಿಂ ವೈಯಕ್ತಿಕ ಮಂಡಳಿ ಇದೆ ಅಂತ ಹೇಳ್ತಾರೆ. ಅದೇ ರಾಮ ಮಂದಿರದ ವಿಚಾರ ಬಂದಾಗ ನಾವು ಕೋರ್ಟಲ್ಲಿ ನೋಡ್ತೇವೆ ಅಂತ ಹೇಳ್ತಾರೆ. ಅದು ಅವರ ದೊಂದ ನಿಲುವನ್ನು ಅದು ತೋರ್ಪಡಿಸ್ತದೆ. ಈ ದೇಶದಲ್ಲಿ ಮುಸಲ್ಮಾನರು, ಹಿಂದೂಗಳು ಎಲ್ಲರೂ ಕೂಡ ಸೌಹಾರ್ದತೆಯಲ್ಲಿ ಬಾಳಬೇಕಾದರೆ ರಾಜಿ ಪಂಚಾಯತಿಗಳಲ್ಲಿ ಮುಗಿಸುವುದೇ ಒಳ್ಳೆಯದು. ಆದರೆ ಹಿಂದೂಗಳ ಕೆಲವೊಂದು ಬೇಡಿಕೆಗಳು ರಾಮ ಮಂದಿರದ ವಿಚಾರದಲ್ಲಿ ಇದೆ, ಅದನ್ನು ರಾಜಿ ಮಾಡಿಕೊಳ್ಳುವಂಥ ವಿಚಾರ ಅಲ್ಲ. ಅದನ್ನು ಇನ್ನು ಭವಿಷ್ಯದಲ್ಲೂ ಕೂಡ ಯಾವುದೇ ಸಮಸ್ಯೆಗಳು ಬರದಾಗೆ ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ ಹೇಳುವಂಥದ್ದು ಸ್ಪಷ್ಟ. ಸರ್, ನಿಜ ಕೂಡ ರಾಮ ಮಂದಿರ ಮತ್ತು ಬಾಬರಿ ಮಸೀದಿ ಅವೆರಡು ವಿಚಾರಗಳು ಕೂಡ ಇತ್ಯರ್ಥ ಆಗಬೇಕು, ಒಂದು ಸುಖಾಂತ್ಯವನ್ನು ಕಾಣಬೇಕು ಅಂತ ಸಂಪೂರ್ಣ ಭಾರತೀಯರು ಕೂಡ ಆಶಿಸ್ತಾ ಇದ್ದಾರೆ. ಖಂಡಿತ. ಜಿತೇಂದ್ರ ಕೊಠಾರಿ ಅವರೇ, ತಿರುಗುಬಾಣ ಕಾರ್ಯಕ್ರಮದಲ್ಲಿ ಕಡೆಯದಾಗಿ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀವಿ? ಭಾರತೀಯ ಜನತಾ ಪಾರ್ಟಿಯ ವಿಚಾರ ಬಂದಾಗ ನಾನಿವತ್ತು ಪಕ್ಷದಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ. ಈ ದೇಶಕ್ಕೆ ಒಂದು ಸಮರ್ಥ ನಾಯಕತ್ವ ಬೇಕು, ಸಮರ್ಥ ಆಡಳಿತದ ವ್ಯವಸ್ಥೆ ಬೇಕು ಅಂತ ಹೇಳುವಂಥದ್ದನ್ನು ಇವತ್ತು ಕಳೆದ ಒಂದು 80 ವರ್ಷಗಳ ಹಿಂದೆ ಈ ದೇಶಕ್ಕೆ ಕೊಟ್ಟಿರತಕ್ಕಂಥ ಪಂಡಿತ್ ದೀನ್ ದಯಾಲ್ಜಿ ಅವರು, ಅವರ ಏಕಾತ್ಮಕ ಮಾನವ ಸೂತ್ರ ಏನಿದೆ ಅಥವಾ ಅಂತ್ಯೋದಯ ಅಂತ ಹೇಳುವಂಥದ್ದಿದೆ, ಅದನ್ನು ಕಾರ್ಯರೂಪಕ್ಕೆ ತರತಕ್ಕಂಥ ಒಂದು ವ್ಯವಸ್ಥೆ ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಆಗ್ತಾ ಇದೆ. ಅಂತಹ ವ್ಯವಸ್ಥೆಗಳು, ಆ ದರ್ಶನಗಳು ಇವತ್ತು ನಮ್ಮ ದೇಶದಲ್ಲಿ ಜಾರಿಗೆ ತಂದರೆ ಈ ದೇಶದ 125 ಕೋಟಿ ಜನರನ್ನು ಒಟ್ಟಿಗೆ ಕೊಂಡೋಗುವಂಥ ಒಂದು ರಾಜಕೀಯ ವ್ಯವಸ್ಥೆ ಈ ದೇಶಕ್ಕೆ ಬರಲಿ ಅಂತ ಹೇಳುವಂಥದ್ದನ್ನು ನಾನು ಆಶಯ ಪಡ್ತೇನೆ. ಅದಕ್ಕೆ ಪೂರಕವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಕೆಲಸ ನಿರಂತರವಾಗಿ ಈ ದೇಶದಲ್ಲಿ ನಡೀತದೆ. ಈ ದೇಶದ ಜನ ಪೂರ್ತಿಯಾಗಿ ಅದಕ್ಕೆ ಅವಕಾಶವನ್ನು ಕೊಡ್ತಾರೆ, ಪ್ರೋತ್ಸಾಹ ಬೆಂಬಲವನ್ನು ಕೊಡ್ತಾರೆ ಅಂತ ಹೇಳುವಂಥದ್ದನ್ನು ನಾನು ವಿಶ್ವಾಸದಲ್ಲಿ ಹೇಳ್ತೇನೆ. ಎಸ್, ಖಂಡಿತ. ಜಿತೇಂದ್ರ ಕೊಠಾರಿ ಅವರೇ, ತಮ್ಮ ನಿಲುವುಗಳನ್ನು ಬಿಡದೆ ತಾವು ನಿರಂತರವಾಗಿ ಇದೇ ರೀತಿ ಸಾಕ್ತಾ ಇರಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಬಂದಕ್ಕಾಗಿ ತಮ್ಮಿದ್ದಾನೆ. ವೀಕ್ಷಕರೇ, ಈ ವಾರದ ಅತಿಥಿ ಜಿತೇಂದ್ರ ಕೊಠಾರಿ ಅವರು. ಮುಂದಿನ ಭಾನುವಾರ ಇನ್ನೋರ್ವ ಅತಿಥಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಂಟಿಲ್ ದೆನ್, ಕೀಪ್ ವಾಚಿಂಗ್ ಸ್ಪಂದನಾ.